ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಈ ವಿಡಿಯೋ ಮಾಡ್ತಿರೋದ ಉದ್ದೇಶ ಏನಂದ್ರೆ ನಂದು ಯೂಟ್ಯೂಬಲ್ಲಿ 15,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತೆ ಫೇಸ್‌ಬುಕ್ಕಲ್ಲಿ 50,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗಾಗಿ ಆ ಖುಷಿಗೆ ಈ ವಿಡಿಯೋ ನಾನು ಮಾಡ್ತಾ ಇರೋದು ಮತ್ತೆ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ 1,000 ಜನ ಆಗಿದ್ದಾರೆ ನಾನು ಆಕ್ಚುಲಿ ಅದನ್ನ 86 87 ಇದ್ದಾಗ ನಾನು ಸ್ವಲ್ಪ ಇಂಟರೆಸ್ಟ್ ಅಲ್ಲಿ ತಗೊಂಡಿದ್ದು ಅವಾಗ ಒಂದೊಂದು ನನಗೆ ಜಾಸ್ತಿ ಆಗ್ತೋ ಅಂತ ಇವತ್ತು 1,000 ಮೇಲೆ ಇದ್ದಾರೆ ನಿನ್ನೆಗೆ ಅದು ಕೂಡ ಆಗಿದೆ ಒಂದು ಹಾಗಾಗಿ ಎಲ್ಲ ಒಟ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಏನು ಹೀರೋಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರಲ್ಲ ಇವರಿದ್ರೇನೆ ಧೈರ್ಯ ನನಗೆ ಮಕ್ಕ ನೋಡ್ತಾ ಇದೀರಲ್ಲ ಅಂತ ಅನ್ಕೊಂಡ್ರಾ ಇವರು ಎಷ್ಟು ಹೇಳಿದ್ರು ಒಬ್ಬರು ಇಂಡಿವಿಜುವಲ್ ಮಾತಾಡಿ ಅಂತ ಅಂದ್ರೆ ಇವರು ಪಕ್ಕದಲ್ಲಿ ನಾವು ಇರಬೇಕಂತ ಕೂರೋದಕ್ಕೆ ಅವಾಗ ಮಾತ್ರ ಅವರದೇ ಮಾತು ಓಡುತ್ತಂತೆ ಹಾಗಾಗಿ ಕೂರ್ತಿರೋದು ನಾನೇ ಇವರನ್ನ ಹೋಸ್ಟ್ ಮಾಡ್ತಾ ಇದೀನಿ ಕೇಳ್ತೀನಿ ಕ್ವೆಶ್ಚನ್ ಗಳನ್ನ ಕೇಳ್ತೀನಿ ಇವರು ಇದ್ರೇನೆ ನನ್ನ ವಿಡಿಯೋಗಳು ಆಗದು ಇವರ ಜೊತೆಲಿ ಇಲ್ಲ ಅಂದ್ರೆ ನೋಡಿ ನಾನು ಊರಿಗೆ ಹೋದ್ರೆ ನಾನು ವಿಡಿಯೋ ಒಂದೇ ಒಂದು ಬರಲ್ಲ ಇಲ್ಲಿ ನೀವು ಕೇಳ್ತೀರಾ ಏನೈತಿ ಯಾಕೆ ಇಷ್ಟು ದಿನ ಹಾಕಿಲ್ಲ ವಿಡಿಯೋ ಅಂತ ನಾನು ಹೋಗಿ ಊರಲ್ಲಿ ಕೂತಿರ್ತೀನಿ ನಾನು ಒಬ್ಳು ಕೈಯಲ್ಲಿ ಏನೂ ಆಗಲ್ಲ ನನಗೆ ಇವರ ಸಪೋರ್ಟ್ ಇರಲೇಬೇಕು ಮದುವೆಕ್ಕಿಂತ ಮುಂಚೆ ನಮ್ಮ ಅಪ್ಪ ಇದ್ರು ಇವಾಗ ನಮ್ಮ ಮನೆಯವರು ಆಮೇಲೆ ಅದು ಆದ್ ಇರಬಾರದು ಆಕ್ಚುಲಿ ನಾನು ಮೊದಲಿಂದಾನು ಹೇಳ್ತಾ ಇರೋದು ಇನ್ನೊಬ್ಬರನ್ನ ಇಂಡಿಪೆಂಡೆಂಟ್ ಆಗಿ ಕೆಲಸಗಳು ಮಾಡಬೇಕು ಹೊರತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಲ್ಲ ಯಾಕಂದ್ರೆ ಮದುವೆಕ್ಕಿಂತ ಮುಂಚೆ ನನಗೆ ಅಪ್ಪನ ಹಂಗಲ್ಲಿ ಇರಕ್ಕೆ ಇಷ್ಟ ಮದುವೆ ಆದ್ಮೇಲೆ ನನಗೆ ನಮ್ಮ ಮನೆಯವರ ಹಂಗಲ್ಲಿ ಇರಬೇಕು ಅಂತ ತುಂಬಾ ಇಷ್ಟ ಬಟ್ ಇವರಿಗೆ ಇಷ್ಟನೇ ಇಲ್ಲ ಆ ತರ ಇರೋದು ನನಗೆ ಏನು ಅಂದ್ರೆ ಎಲ್ಲರೂ ಇಂಡಿವಿಜುವಲ್ ಆಗಿ ಅವರದೇ ಆದಂತ ಅರ್ನಿಂಗ್ಸ್ ಇರಬೇಕು ಅವರದೇ ಆದಂತ ಐಡೆಂಟಿಫಿಕೇಶನ್ ಇರಬೇಕು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಈ ವ್ಯಕ್ತಿಗಳು ಎಲ್ಲರೂ ಬದುಕಿ ಸಾಯ್ತಾರೆ ಅಂತದ್ರಲ್ಲಿ ನೀವು ಬದುಕಿ ಸುಮ್ಮನೆ ಸಾಯೋದಕ್ಕಿಂತ ನೀವು ಬದುಕಿದ್ರಿ ಅನ್ನೋದಕ್ಕೆ ಏನಾದರೂ ಒಂದು ಪುರಾವೆ ಮಾಡಿಟ್ಟು ಹೋಗ್ಬೇಕು ಈ ಭೂಮಿ ಮೇಲೆ ಅದು ನನ್ನ ಉದ್ದೇಶ ಹಾಗೆ ಇವರು ಕೂಡ ಇಂಡಿವಿಜುವಲ್ ಆಗಿ ಇವರದೇ ಆದಂತ ಒಂದು ಏನಾದರೂ ಒಂದು ಐಡೆಂಟಿಫಿಕೇಶನ್ ಇವರದೇ ಆದಂತ ಒಂದು ಛಾಪ್ನ ಮೂಡಿಸಿ ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ಏನಾದರೂ ಒಂದು ಮಾಡಲಿ ಅಂತ ಪ್ರಯತ್ನ ಮಾಡ್ತಿದ್ವಿ ಫಸ್ಟ್ ಇವ್ರ ಮದುವೆ ಆಗಿ ನಂದು ಇವ್ರದ್ದು ಮದುವೆ ಆಗಿ ಇಲ್ಲಿಗೆ ಎಷ್ಟು ವರ್ಷ ಆಯ್ತಮ್ಮ ಇನ್ನೊಂದು 4 ದಿನ ಬಂದ್ರೆ ಈ ನೆನಪಿಲ್ಲ ಆಕ್ಚುಲಿ ಅವರಿಗೆ ಈ ತಿಂಗಳಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಇವ್ರಿಗೆ ಗೊತ್ತಿಲ್ಲ 6 ವರ್ಷ ಆಗುತ್ತೆ ಕಂಪ್ಲೀಟ್ ಆಗುತ್ತೆ 7 ವರ್ಷ 7 ವರ್ಷ 7 ವರ್ಷ ಕಂಪ್ಲೀಟ್ ಆಯ್ತು 7 ವರ್ಷದಿಂದ ಸತತವಾಗಿ ಇವರು ನಾನು ಕೆಲಸ ಮಾಡ್ಬೇಕು ಅಂತಾನು ಹೇಳಿದ್ರು ಹೇಳಿಲ್ಲ ಅಂತಲ್ಲ ಏನ್ ಕೆಲಸ ಮಾಡ್ತೀಯ ಅಂತಂದ್ರೆ ನನ್ನ ಕೆಲಸಕ್ಕೆ ನನಗೆ ನನ್ನ ಯೋಗ್ಯತೆಗೆ ನಾನು ಪಾತ್ರತೆ ಕೊಡ್ತೀನಿ ಬಟ್ಟೆ ಅವೆಲ್ಲ ಮಾಡ್ತಾ ಇರಲಿಲ್ಲ ಸುಮ್ಮನೆ ಡೈಲಾಗ್ಗಳಷ್ಟೇ ಇನ್ನ ನನಗೆ ಯಾವ್ದು ಗೊತ್ತಿಲ್ಲ ಓದೋದ್ರಲ್ಲಿ ಆಸಕ್ತಿ ಇಲ್ಲ ನನಗೆ ಯಾವಾಗ್ಲೂ ಜಗಳ ಮಾಡಿದಾಗ ಅದನ್ನ ಹೇಳ್ತಿದ್ದೆ ನಾನು ಹೋಗ್ತೀನಿ ಪಾಚ ಬೆಳಗಕ್ಕೆ ಹೋಗ್ತೀನಿ ಅದು ಒಂದು ಕೆಲಸ ಅಲ್ವಾ ಅಂತ ಅದು ಒಂದು ಕೆಲಸನೇ ಹೌದು ಅದೇನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಆತರ ಡೈಲಾಗ್ ನಾನು ಹೋಗ್ತೀನಿ ಅಂದ್ರೆ ಹೋಗಿ ಅಂತ ಕಳ್ಸ್ಕೊಡ್ತಿದ್ದೆ ಕೆಲಸ ಅಲ್ವಾ ನಾನೇ ಅದನ್ನ ರೆಸ್ಪೆಕ್ಟ್ ಮಾಡೋದು ಇನ್ನೊಂದು ಅದು ಒಂದು ಕೆಲಸ ಅಲ್ವಾ ಅಂತ ಅವ್ರು ಹೋಗ್ತಾ ಇರಲಿಲ್ಲ ಬಟ್ ಅವ್ರಿಗೆ ಒಂದು ನನಗೆ ಒಂದು ಆ್ಯಕ್ಚುಲಿ ಒಂದು ದುರಂತ ನನ್ನ ಲೈಫಲ್ಲಿ ನಡೆದಿದ್ದು ಏನು ಅಂತ ಅಂದರೆ ಒಂದು ಕೋವಿಡ್ ಸಿಚುವೇಶನ್ ಆದರೂ ಅದು ಬಹಳ ಕೆಟ್ಟ ಪರಿಸ್ಥಿತಿಲಿ ನಮ್ಮ ಜೀವನದಲ್ಲಿ ಅಟ್ಯಾಕ್ ಆಯ್ತು ಅದು ನನಗೆ ಅದಕ್ಕೂ ಮುಂಚೆ ಆ ಒಂದು ವರ್ಷದ ಹಿಂದೆ ನನ್ನ ಮಗಳಿಗೂ ಕೂಡ ತುಂಬ ಸೀರಿಯಸ್ ಆಗಿಬಿಟ್ಟಿತ್ತು ಅದು ಒಂದು 1-2 ವರ್ಷದ ಹಿಂದೆ ಆದ್ರೂ 1.5 ವರ್ಷದ ಹಿಂದೆ ನನ್ನ ಮಗಳಿಗೂ ಕೂಡ ಅಷ್ಟೇ ಎಫೆಕ್ಟ್ ಆಗಿತ್ತು ಅಂದ್ರೆ ಕೊರೋನಾ ಅಲ್ಲ ಪ್ಲೇಟ್ಲೆಟ್ಸ್ ಅದೇ ತರ ಸೇಮ್ ಏನು ಇನ್ನೊಂದು ಡಾಕ್ಟರ್ ಚಾನ್ಸಸ್ ಗಳನ್ನೇ ಹೇಳ್ತಾ ಇರ್ಲಿಲ್ಲ ಆ ತರ ಆಗೋಗಿತ್ತು ನಂದು ಪರಿಸ್ಥಿತಿ ಹಂಗೆ ಆಗೋಯ್ತು ಸಡನ್ ಆಗಿ ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ ಎಫೆಕ್ಟ್ ಆಗಿ ನನ್ನೊಂದು ಇನ್ನೊಂದು 1-2-3 ದಿನದಲ್ಲಿ ನಾನು ಇರಲ್ಲ ಹೊಟ್ಟೋಗ್ತೀನಿ ಅನ್ನೋ ಲೆವೆಲಿಗೆ ಹೊಟ್ಟೋಗಿತ್ತು ಪಾಪ ನಂಗೆ ಅದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅಷ್ಟು ಸೀರಿಯಸ್ ಆಗಿದೆ ಅಂತ ಬಟ್ ನನ್ನ ಜೊತೆ ನನ್ನ ತಮ್ಮ ನಿಂತಿದ್ದ ಮಾತ್ರ ಕೊನೆವರೆಗೂ ಬಟ್ ಅವರಿಗೆಲ್ಲ ಗೊತ್ತಿತ್ತು ಇವ್ರದ್ದು ಫೈನಲ್ ಸ್ಟೇಜ್ ಡಾಕ್ಟರ್ ನರ್ಸು ಎಲ್ಲ ಹೇಳೋರು ಅಂತ ಈ ಸ್ಟೇಜಲ್ಲಿ ಕರ್ಕೊಂಡ್ಬಂದಿದ್ರ ಅಂತ ಬಟ್ ನನ್ನ ತಮ್ಮ ನನಗೆ ಅದು ಮುಗ್ಗೆವರೆಗೂ ಕೂಡ ನನ್ನ ಕಿವಿಗೆ ಒಬ್ಬರೂ ಬೀಳಿಸಲಿಲ್ಲ ನಮ್ಮ ಅಪ್ಪ ಆಗಲಿ ಅಕ್ಕ ಆಗಲಿ ನನ್ನ ಅಣ್ಣ ನನ್ನ ತಮ್ಮ ಆಗಲಿ ಒಂದು ದಿನನೂ ನಾ ಹಿಂಗಂತೆ ಅಂತೆಲ್ಲ ಹುಷಾರಾಗ್ತಾ ಇದ್ದಾರೆ ಈಗ ಹುಷಾರಾಗ್ತಿದ್ದಾರೆ ಅಂತಲೇ ಹೇಳಿದರು ಅಲ್ಲಿಂದ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಇವರು ಫೈನಲ್ ಸ್ಟೇಜ್ ಅಲ್ಲಿ ಇದ್ರು ಅಂತ ನಂಗೆ ಆಕ್ಚುಲಿ ಕೋಮೋ ಸ್ಟೇಜ್ ಅಲ್ಲಿ ಇದ್ದಿದ್ದು ಇದು ಕೋಮೋ ವಾರ್ಡ್ ಅಂತಾನೆ ಏನದಕ್ಕೆ ಐಸಿಯು ಅಂತಾನೆ ನಂಗೆ ಗೊತ್ತಿಲ್ಲ ಅಷ್ಟು ನಾನು ದಡ್ಡಿ ಆಕ್ಚುಲಿ ಹೇಳಬೇಕು ಅಂದ್ರೆ ಆ ಐಸಿಯುಲ್ಲಿ ಇದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅದೇ ಐಸಿಯು ಅಂತ ಗೊತ್ತಿಲ್ಲ ನಾನು 3 ಡೇಸ್ ಇದ್ದೆ 3 ಡೇಸಲ್ಲಿ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ಬರೆಲ್ಲ ಸತ್ತೋಗ್ತಿದ್ರು ನಂಗೆ ಅದು ಅದು ಕೂಡ ನಾನು ಇರಲಿಲ್ಲ ನನ್ನ ಯೋಚನೆ ಏನು ನಮ್ಮನೆಯವರು ಹುಷಾರಾಗಿ ನಮ್ಮನೆಯವ್ರು ಬ್ರೀತ್ ಮಾಡ್ತಿದ್ದಾರೆ ಚೆನ್ನಾಗಿದ್ದಾರೆ ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ನನ್ನ ಕಣ್ಣು ಮುಂದೆ ಒಳ್ಳೆ ಸ್ಟ್ರಾಂಗ್ ಆಗಿರೋಂತ ಒಂದು 23-25 ವರ್ಷದ ಯುವಕರು ತೀರೋಗ್ತಾ ಇದ್ರು ಸೆಕೆಂಡ್ ವೇವ್ ಒಂಥರ ಏನು ಭೂಮಿ ಹಿಂಗಾಗೋಯ್ತಲ್ಲ ಅನ್ನೋ ತರ ಪರಿಸ್ಥಿತಿಲಿ ಇತ್ತು ನನಗೆ ಸತತವಾಗಿ ಒಂದು 20-22 ದಿನ ನನಗೆ ಎದ್ದು ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಎದ್ದು ನಿಂತ್ಕೊಳಕ್ ಆಗ್ತಾನೆ ಇರಲಿಲ್ಲ ಅಷ್ಟು ಸುಸ್ತಾಗೋದು ಆದರೆ ನಾನು ಬದುಕಿದ್ದೇ ನನಗೆ ನನ್ನ ಪುಣ್ಯ ಆ್ಯಕ್ಚುಲಿ ಇಂಥ ಟೈಮಲ್ಲಿ ನನಗೆ ಎಲ್ಲ ಸಪೋರ್ಟ್ ಮಾಡಿದವ್ರನ್ನ ನಾನು ನೆನೆಸ್ಕೋಬೇಕು ಅದರಲ್ಲೂ ನಮ್ಮ ಶ್ರೀಮತಿಯವರು ನನ್ನ ಅತಿ ನನ್ನ 3 ದಿನದವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ ಆದರೆ 3 ದಿನ ಆದಮೇಲೆ ಅವ್ರು ತಗೊಂಡಂಥ ರೆಸ್ಪಾನ್ಸಿಬಿಲಿಟಿ ಇವತ್ತು ನನ್ನ ಜೀವಂತವಾಗಿ ಉಳಿಸಿದೆ ಇನ್ನೊಂದು ಬಟ್ ಅದು ಹೇಳಂತದಲ್ಲ ಆಕ್ಚುಲಿ ನಾನು ಆ ಸ್ಟೇಜ್ ಅಲ್ಲಿ ಇದ್ರೆ ನಮ್ಮನೆಯವರು ಅದೇ ಕೆಲಸ ಮಾಡ್ತಾರೆ ಅವ್ ಯಾರೇ ಆದ್ರೂ ಆ ಗಂಡ ಹೆಂಡತಿ ಮಾಡ್ಲೇಬೇಕು ಹೆಂಡತಿ ಗಂಡ ಮಾಡ್ಲೇಬೇಕು ಅದು ಹೇಳಂತದಲ್ಲ ಬಟ್ ಇವ್ರು ನೆನ್ಸ್ಕೊಂಡು ಹೇಳ್ತಾ ಇದಾರೆ ಅಷ್ಟೇ ನಮ್ಮ ಶ್ರೀಮತಿ ಅವರು ಸ್ವಲ್ಪ ಅಷ್ಟು ಗೊತ್ತಾಗಲ್ಲ ದಡ್ರು
ಅಂತ ದಡ್ಡಿ ಏನಲ್ಲ ಏನಂದ್ರೆ ನಮ್ಮ ಬಾಮೈದ ಎಕ್ಸಿತ್ ಅಂತ ನಮ್ಮ ಜೊತೆ ಇದ್ದ ಆ ಸಮಯದಲ್ಲಿ ಅವನ ಅದಕ್ಕೋಸ್ಕರನೇ ಪಾಪ ಅವನ ಕೆಲಸ ಎಲ್ಲಾನು ಬಿಟ್ಟು ಏನೋ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜೊತೆ ಇದ್ದ ಆ ಸಮಯದಲ್ಲಿ ನನಗೆ ಹಿಂಗಾಯ್ತು ಏನು ಅವನು ಬದುಕಿಸೋ ನಮ್ಮನ್ನು ಬದುಕಿಸೋಕೆ ಅಂತಲೇ ಏನೋ ಬಂದಿದ್ದೇನೋ ಆ ಟೈಮ್ ಅವನ ಕೆಲಸನೂ ಬಿಟ್ಟು ಬಂದು ನಮ್ಮನೆಯಲ್ಲೇ ಇದ್ದ ಆ ಟೈಮ್ ಆದಾಗ ಅಂತ ಪರಿಸ್ಥಿತಿಯಲ್ಲಿ ಅವನು ಆ ದಿನ ಅವನು ಇರಲಿಲ್ಲ ಅಂದಿದ್ರೆ ನನಗೆ ಕಷ್ಟ ಆಗ್ತಾ ಇತ್ತು ನನಗೆ ನಿಜವಾಗ್ಲೂ ಕಷ್ಟ ಆಗ್ತಾ ಇತ್ತು ಇಲ್ಲ ಅಂದಿದ್ರೆ ಆ ಟೈಮ್ ಅಲ್ಲಿ ಅವನು ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮನೆಯವರು ನಾವು ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ ಹಾಸ್ಪಿಟಲ್ಗೆ ಹೋಗಿ ಅಂದ್ರೆ ಬೇಡ ಈಗ ಕೊರೋನಾ ಟೈಮ್ ಇವರೇ ಕೊರೋನಾ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ಇಲ್ಲ ಕೊರೋನಾ ಟೈಮ್ ಆಮೇಲೆ ಬಂದು ಕೊರೋನಾ ಟೈಮ್ ಅಲ್ವಾ ಈಗ ಹಾಸ್ಪಿಟಲ್ಗೆ ಹೋದ್ರೆ ನಮಗೆ ಬಂದುಬಿಡುತ್ತೆ ಅಂತ ಹೆದರ್ಕೊಂಡು ಬರಲೇ ಇಲ್ಲ ಒಂದು ವಾರ ಆದ್ರೂ ಹಾಸ್ಪಿಟಲ್ಗೆ ಲೇಟ್ ಆಗಿತ್ತು ತುಂಬ ಲೇಟ್ ಆಗಿತ್ತು ಅಂತ ಪರಿಸ್ಥಿತಿಯಲ್ಲಿ ಅವನು ಅದೇನು ಒಂದು ನಮ್ಮ ಮಗಳಿಗೊಂದ್ಸರಿ ಬಿಡಕ್ಕೆ ಆಸನ್ಗೆ ಹೋಗೋಣ ಅವತ್ತೆ ರಾತ್ರಿ ನಿದ್ದೆ ಇಲ್ದೇ ಬರೋಣ ಮತ್ತು ನನ್ನನ್ನು ಕರ್ಕೊಂಡು ಹೋದ ಅಲ್ಲಿ ಕರ್ಕೊಂಡೋಗಿ ನಮ್ಮ ಕುಟುಂಬದವರು ನಮ್ಮ ಅಕ್ಕ ತಂಗಿರಾಗಿರ್ಬೋದು ನಮ್ಮ ಬ್ರದರ್ಸ್ ಅವರು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದರು ಎಲ್ಲರೂ ಸೇರಿ ಒಂದು ಎಲ್ಲರೂ ಒಮ್ಮತದಿಂದ ಇವತ್ತು ಸತೀಶ್ ಹಿರೇಗೌಡ ಒಂದು ಸ್ವಲ್ಪ ಜೀವಂತವಾಗಿದ್ದಾನೆ ಅದರಲ್ಲಿ ನಮ್ಮ ಶ್ರೀಮತಿಯವ್ರ ಪಾತ್ರ ಬಹಳ ದೊಡ್ಡದು ನನಗೆ ನಿಜವಾಗ್ಲೂ ಇದು ವಸ್ತು ಯಾಕಂದರೆ ನಮ್ಮಮ್ಮ ಮುಂಚೆಯಿಂದನು ನಮ್ಮಮ್ಮ ನಾವು ಹುಟ್ಟಾಗಿಂದನು ಈಗಲೂ ಅಷ್ಟೇ ನಮ್ಮ ಮನೆ ಸುತ್ತಮುತ್ತ ಏನು ಬೇಲಿ ಏನಿದೆ ಆ ಬೇಲಿಯಿಂದ ಹೊರಗೆ ಬೇಲಿ ಒಳಗೆ ಮನೆಯಿಂದ ಹೊರಗೇನೆ ಹೋಗೋಕೆ ಬಿಡ್ತಾ ಇರಲಿಲ್ಲ ಬಿಸಿಲು ಟೈಮು ಮತ್ತು ಅಲ್ಲಿ ಆ ಕಾಟ ಅಂದರೆ ಬಿಸಿಲು ಟೈಮು ಸೋಕ್ನಂಗಾಗುತ್ತೆ ಅಂತ ಹೊರಗೆ ಬಿಟ್ಟವರಲ್ಲ ನಮ್ಮಮ್ಮ ನಾನೊಬ್ಳೆ ಕದ್ದು ಮುಚ್ಚಿ ಓಡೋಗ್ತಾ ಇದ್ದೆ ಬಾವಿ ಹತ್ರ ಆಗಲಿ ಒಂದು ಗದ್ದೆ ಹತ್ರ ಆಗಲಿ ನನಗದು ಆ ವೆದರು ತುಂಬ ಇಷ್ಟ ನನಗೆ ಆ ಟೈಮ್ಗಳು ಅನುಭವಿಸ್ಬೇಕು ಅಂತ ನಾನು ಹೊರಗಡೆ ಹೋಗ್ತಿದ್ದೆ ನಮ್ಮ ಅಕ್ಕ ಈಗಲೂ ಅಷ್ಟೇ ಮನೆಗೆ ಬಂದರೂ ಕೂಡ ಅವಳು ಬಾವಿ ಹತ್ರ ಹೋಗಲ್ಲ ಗೇಟ್ ಗದ್ದೆ ಹತ್ರ ಎಲ್ಲ ಹೋಗಲಿ ಯಾಕಂದರೆ ನಮ್ಮಮ್ಮ ಮುಂಚೆಯಿಂದನೂ ನಮ್ಮ ಹಂಗೆ ಸಾಕಿದ್ದು ಬೆಳೆಸಿದ್ದು ಅದು ನಮ್ಮನೆಯವ್ರು ಹೇಳ್ತಾರೆ ಆ್ಯಕ್ಚುಲಿ ತಪ್ಪು ಅಂತ ಹೌದು ಬಟ್ ಹಂಗೆ ಬೆಳೆಸಿರೋದು ನಾವು ಹಂಗೆ ಬೆಳೆದಿರೋದು ನಾವು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಒಬ್ಬರು ತೀರೋದ್ರೂ ಕೂಡ ನಾನು ಹೋಗಿಲ್ಲ ಇಲ್ಲಿವರೆಗೂ ಆ ಭಯ ಎದರಿಕೆಲ್ಲ ಬಟ್ ನಾನು ಹಾಸ್ಪಿಟಲಿಗೆ ಹೋದಾಗ ನನ್ನ ಕಣ್ಣು ಮುಂದೆ ಒಬ್ಬರು ಚೆನ್ನಾಗಿದ್ದವ್ರು 29 ವರ್ಷದವರು ಅವರು ಕುಡಿತಾ ಇರಲಿಲ್ಲ ಯಾವ ಕೆಟ್ಟ ಹ್ಯಾಬಿಟ್ ಇರಲಿಲ್ಲ ಲಾರಿ ಡ್ರೈವರು ಚೆನ್ನಾಗಿದ್ದವ್ರು ಸತ್ತೋದ್ರು ಅದಾಗ್ತಿದ್ದಂಗೆ ರಾತ್ರಿ ಆಯಿತು ಒಂದು ಅಜ್ಜಿ ಇತ್ತು ಅಜ್ಜಿ ಸತ್ತೋದ್ರು ಇನ್ನೊಬ್ರು ಇನ್ನೇನು ಹುಷಾರಾಗೋಕ್ಕಾಗಿತ್ತು ಅವರು ಸತ್ತೋಗ್ಬಿಟ್ರು ನಂಗೆ ಅದು ಏನೇನೋ ಅನ್ನಿಸ್ತಿತ್ತು ಅವಾಗ ಬಟ್ ಎದ್ರುಕೊಳ್ಳಿಲ್ಲ ಎದ್ರುಕೊಳ್ಳೋದು ನನ್ನ ತಲೆಯಲ್ಲೇ ಇರಲಿಲ್ಲ ನಮ್ಮನೆಯವ್ರು ಬ್ರೀತ್ ಮಾಡ್ತಿದ್ದಾರ ಏನು ಅಷ್ಟೇ ಹುಷಾರಾಗಿದ್ದಾರ ಅಷ್ಟೇ ನನ್ನ ಕಣ್ಣು ಮುಂದೆ ಅವ್ರು ಚೆನ್ನಾಗಿದ್ರು ಅಷ್ಟೇ ನಾನು ನೋಡ್ತಾ ಇದ್ದಿದ್ದು ಆ ಕಡೆ ಈ ಕಡೆ ಗಮನ ಕೊಡ್ತಾ ಇರಲಿಲ್ಲ ಇವ್ರಿಗೊಂದು ಸ್ವಲ್ಪ ಪೂಜಾ ಕೇರಾಜ್ ಹೇಗೆ ಅಂದರೆ ಅವ್ರಿಗೊಂದು ಸ್ವಲ್ಪ ಪ್ರಪಂಚದ ಜ್ಞಾನ ಕಡಿಮೆ ಅಂತಿವ್ರು ಅಷ್ಟಾಗಿ ಇದೆ ವಿಷಯಗಳ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ ಅದು ಒಳ್ಳೇದೆ ತಿಳ್ಕೊಳ್ತಿದ್ದು ಜಾಸ್ತಿ ವಿಷಯಗಳು ತಿಳ್ಕೊಳ್ಳಲ್ಲ ಅವರು ಹಾಗಾಗಿ ಅವ್ರಿಗೆ ಅವೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅಂತ ಒಳ್ಳೆ ಒಳ್ಳೆ ಫ್ಯಾಮಿಲಿಯಿಂದನೇ ಒಳ್ಳೆ ಸುಖವಾಗಿ ಬೆಳೆದು ಬಂದಂಥವ್ರು ಅವ್ರಿಗೆ ನಾವು ಅವರು ನಾನು ಹಾಸ್ಪಿಟಲ್ ಇದ್ದಂಥ ಟೈಮಲ್ಲಿ ಅವ್ರು ಇದ್ದಿದ್ದ ಪರಿಸ್ಥಿತಿನ ನಾನು ಇವತ್ತು ನೆನೆಸ್ಕೊಂಡ್ರೆ ಅಷ್ಟು ಬೇಜಾರಾಗುತ್ತೆ ಹಾಸ್ಪಿಟ್ಲಲ್ಲಿ ಜನಗಳು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಗೊತ್ತು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ ಸತತವಾಗಿ 20-28 ದಿನ ಹಾಸ್ಪಿಟ್ಲಲ್ಲಿ ಫುಟ್ಪಾತಲ್ಲಿ ಕೆಳಗಡೆ ಕೊರೋನಾ ವಾರ್ಡು ಅದರಲ್ಲಿ ಎಲ್ಲ ಅಲ್ಲೇ ಬಿದ್ದು ಅಲ್ಲೇ ಮಲ್ಕೊಂಡು ಎದ್ದು ಒಂದು ಕಾಪಾಡ್ಕೊಂಡು ಕರ್ಕೊಂಬಂದರು ಅದಾದಮೇಲೆ ನಾವು ಡಿಸೈಡ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಬೆಡ್ಡಿಂದ ರಿಕವರ್ ಆಗ್ತಿದ್ದೀನಿ ಅಂತ ಗೊತ್ತಾದಾಗ ಇಂಥ ಕೆಲಸಗಳು ಈ ಏನು ನಾವು ಕೆಲಸ ಬಿಡ್ತೀವಿ ಅಂತ ಆಯ್ತು ಬೆಂಗಳೂರಲ್ಲಿ ಆ್ಯಕ್ಚುಲಿ ಇವರಿಗೆ ರೆಸ್ಟ್ 6 ಮಂತ್ಸ್ ರೆಸ್ಟ್ ಮಾಡಕ್ಕೆ ಹೇಳಿದ್ದು ಡಾಕ್ಟ್ರು ಹಾಗಾಗಿ ನಮ್ಮ ಮನೇಲಾಗಲಿ ಇವ್ರ ಮನೇಲಾಗಲಿ ಕೆಲಸ ಬಿಡಿ ಅಂತಲೇ ಹೇಳ್ತಾ ಇದ್ದಿದ್ದು ಇವರು ಕೆಲಸ ಬಿಡಕ್ಕೆ ರೆಡಿನೇ ಇಲ್ಲ ಆ್ಯಕ್ಚುಲಿ ಇವರಿಗೆ ಕೆಲಸ ಅವ್ರ ಫಸ್ಟ್ನೇ ಹೆಂಡ್ತಿನೇ ಕೆಲಸ ಸೊ ಹಾಗಾಗಿ ಕೆಲಸ 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 ಹಾಗಾಗಿ ಕೆಲಸ ಬಿಡಕ್ಕೆ ಅವ್ರು ರೆಡಿನೇ ಇರಲಿಲ್ಲ ಅವರು ಅದನ್ನ ನಮಗೆ ಆ್ಯಕ್ಚುಲಿ ಆಕ್ಸಿಜನ್ ಬೇಕಾಗಿತ್ತು ಇವರಿಗೆ ನಾವು ನಮ್ಮ ಪಪ್ಪನೂ ಅಂದ್ಕೊಂಡ್ರು ಈಗ ನನ್ನ ಪಪ್ಪನ ತಮ್ಮನ ಮಗನೂ ಕೂಡ ಅವರು ಕೂಡ ಬೆಂಗಳೂರಲ್ಲಿದ್ದು ಅವು ಆಕ್ಸಿಜನ್ ತರಿಸ್ಬೇಕು ಮನೇಲಿ ಅದೊಂದು 75,000-80,000 ಆಗುತ್ತೆ ಅಂತ ಹೇಳಿದರು ಮನೆಗೆ ತರಿಸಿಟ್ಕೊಳ್ಳೋಣ ಅಂತ ನಮ್ಮ ಪಪ್ಪ ಎಲ್ಲ ರೆಡಿ ಮಾಡ್ತಾಯಿದ್ರು ಬಟ್ ಇವರಿಗೆ ಇಲ್ಲ ನಾನು ಆ್ಯಕ್ಟಿವ್ ಆಗಿದ್ದೀನಿ ನಾನು ಅವೆಲ್ಲ ಬೇಕಾ ನೀವು ಹೇಳಿದ್ ಕೇಳಿ ಆ ಟೈಮಲ್ಲಿ ಎಲ್ಲರಿಗೂ ಸಿಟ್ಟು ಬರ್ತಿತ್ತು ಕೊರೋನಾ ಟೈಮಲ್ಲಿ ಪೇಷೆಂಟ್ಗಳಿಗೆ ಇವ್ರು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ ಯಾರು ಹೇಳಿದ್ರು ಮಾತ್ರ ಇವ್ರು ಕೆಲಸ ಬಿಡಕ್ಕೆ ರೆಡಿ ಇರಲಿಲ್ಲ ಯಾಕೆ ನಾನು ರೆಡಿ ಇರಲಿಲ್ಲ ಅಂದರೆ ನನ್ನ ಜೀವನದಲ್ಲಿ ನಾನು ಯಾರ ಹತ್ರನೂ ಒಂದು ಕೈ ಚಾಚಿ ಬದುಕಿರೋಂಥ ಉದಾಹರಣೆ ಇಲ್ಲವೇ ಇಲ್ಲ ನನಗೆ ನಾನು ಬೆಡ್ ಮೇಲೆ ಮಲ್ಕೊಂಡು ಇನ್ನೊಬ್ಬರ ಹತ್ರ ದುಡ್ಡು ಇಸ್ಕೊಂಡು ನನ್ನ ಜೀವನ ಸಾಗಿಸ್ಬೇಕು ಆಮೇಲೆ ಕೆಲಸ ಬಿಟ್ಟರೆ ನಮಗಿರೋ ಲೈಫ್ ಸ್ಟೈಲ್ಗೆ ಒಂದು 2-3 ತಿಂಗಳು ನಮ್ಮ ಲೈಫ್ನ ಸಾಗಿಸೋಕ್ಕಾಗಲ್ಲ ಅಲ್ಲ ಅಂದ್ರೆ ಅಷ್ಟು ಕಷ್ಟ ಅಂತಲ್ಲೇ ನಮಗೆ ಅಷ್ಟು ಅಲ್ಲ ನಿಜ ಹೇಳಬೇಕು ಅಂದ್ರೆ ಅಂತ ಕಷ್ಟ ಅಂತಲ್ಲ ಇವರಿಗೆ ಇವರಿಗೆ ಇವ್ರ ವ್ಯಕ್ತಿತ್ವ ಇವ್ರಿಗೆ ಹಾಳಾಗುತ್ತೆ ಅನ್ನೋದು ನಾನು ಒಬ್ರು ಮುಂದೆ ಹೋಗಿ ನಿಂತ್ಕೋಬಾರ್ದು ಒಬ್ರು ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಈಗ ನಮ್ಮ ಮಾವನಂಗಲ್ ಇರಬಾರ್ದು ನಾನು ನಮ್ಮಪ್ಪನಂಗಲ್ಲೇ ಇಲ್ಲ ನನ್ನ ಮಾವನಂಗಲೇ ಹಾಕಿರ್ಬೇಕು ಸೊ ನನಗೆ ನಾನು ಹುಟ್ಟಾನೂ ಹಂಗೆ ಬೆಳ್ಕೊಬಂದೆ ನಾನು ಈಗಲೂ ಹಂಗೆ ಇರ್ತೀನಿ ಇನ್ನೊಬ್ರ ಲಂಗಲ್ಲೇ ಇರೋಕ್ಕೆ ಇಷ್ಟ ಇಲ್ಲ ಅಂತ ಒಂದು ಕಾರಣಕ್ಕೆ ಇವರು ಬೇರೆ ಕೆಲಸಗಳಿಗೆ ಅಲ್ಲ ಕೆಲಸ ಬಿಡಕ್ಕೆ ರೆಡಿ ಇಲ್ಲ ಹಂಗಾಗಿ ನಾನು ಏನು ಮಾಡಿದೆ ಆಮೇಲೆ ಎಲ್ಲರೂ ಹೇಳೋರು 6 ಮಂತ್ಸ್ ರಿಕವರ್ ಆಗೋಕ್ಕೆ ಇವ್ರು 6 ಮಂತ್ಸ್ ಬೇಕು ಅಂತ ಬಟ್ ನನಗೆ ಮಂಡಟ ಏನು ಅಂತ ಅಂದರೆ ಯಾಕೆ ನಾನೇ ಯಾವುದೇ ಕಾರಣಕ್ಕೂ ನಾನು ಸಾಯಲ್ಲ ಅಂತ ಎಲ್ಲರೂ ಸಾಯ್ತಾ ಇದ್ರು ಆ ಟೈಮಲ್ಲಿ ನಾನು ನನ್ನ ತಮ್ಮ ಕೆಟ್ಟ ಕೆಟ್ಟದಾಗ ಬೈಕೊಂಡಿದ್ದೆ ಅಲ್ಲಿ ಪಕ್ಕದಲ್ಲಿ ಇದ್ರು ಬೈತಾ ಇರೋರು ಯಾಕೆ ಹಿಂಗೆ ಆಡ್ತಾರೆ ಅಲ್ಲಿ ಹಿಂಗೆ ಒಂದು ಕೇಳಲಿ ಅದು ಮಾತ್ರ ಆ ಮೈಂಡ್ ಸೆಟ್ಟು ನನಗೆ ಯಾರು ಅಪ್ರಿಷಿಯೇಟ್ ಮಾಡ್ತಾರೋ ಇಲ್ವೋ ಅದೊಂದು ಮೈಂಡ್ ಸೆಟ್ಟು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತು
ಹೆಂಗ ತಿಂತ ಇದ್ದೆ ಊಟನ ಅಂತ ಅಂದ್ರೆ ತರಿಸ್ಕೊಂಡು ಇವ್ರು ಇವ್ರಿಗೆ ಭಯ ಆಗೋಗಿತ್ತು ಆ ಟೈಮಲ್ಲಿ ಆಕ್ಚುಲಿ ಊಟ ಸಖತ್ತಾಗಬೇಕಾಯ್ತು ನಾನು ಯಾವುದೇ ಕಾರಣಕ್ಕೂ ಸಾಯಲ್ಲ ಅಂದ್ಬಿಟ್ಟು ಆ ಟೈಮಲ್ಲಿ ಸರಿಯಾಗಿ ಊಟ ಮಾಡ್ತಾ ಇದ್ದೆ ಚೆನ್ನಾಗಿ ಎದ್ದು ಓಡಾಡಕ್ಕೆ ಟ್ರೈ ಮಾಡಿವೆ ಇವರೇ ಎದುರ್ತಾ ಇರೋರು ಆ ಮೈಂಡ್ ಸೆಟ್ ಕೂಡ ಸ್ಟಾರ್ಟಿಂಗ್ ಒಂದು 15 ದಿನ ಎದ್ದು ಓಡಾಡಲಿಲ್ಲ ಡಾಕ್ಟರ್ ಬೈದ ಮೇಲೆ ಎಲ್ಲ ಬೆಡ್ ಮೇಲೆ ಪ್ರತಿಯೊಂದು ಇವರೇ ಎಲ್ಲ ಬಾಚ ಹಾಕಿದ್ದು ಪ್ರತಿಯೊಂದು ಮಾಡಿದ್ದು ಇವರೇ ಹೇಳ್ಬೇಕಲ್ವ ಮಕ್ಕಳನ್ನ ಯಾತ್ರ ಈಗ ಮಕ್ಕಳು ಹುಟ್ಟಿದಾಗ ನಾವು ನಮ್ಮ ತಾಯಿ ತಂದೆ ತಾಯಿಗಳು ಯಾತ್ರ ನಮ್ಮನ್ನ ಕ್ಲೀನ್ ಮಾಡಿ ಇದೆಲ್ಲ ಮಾಡಿರ್ತಾರೋ ಅದನ್ನ ನನಗೆ ಬುದ್ಧಿವಂತಿಕೆ ಮೆಚುರಿಟಿ ಈ ಏಜ್ ಅಲ್ಲಿ ನನ್ನನ್ನ ಎಲ್ಲಾನು ಬಾಚಿ ಕ್ಲೀನ್ ಮಾಡಿ ನನ್ನನ್ನ ಬದುಕಿಸ್ಕೊಂಡು ಕರ್ಕೊಂಬಂದಂತವ್ರು ಆ ಅನುಭವ ಈಗ ಗೊತ್ತಾಗುತ್ತಲ್ಲ ಆ ಮಕ್ಕಳಿಗೆ ಯೋಚನೆ ಮಾಡೋ ಶಕ್ತಿ ಇರಲ್ಲ ಈಗ ನಮ್ಗೆ ಯೋಚನೆ ಮಾಡೋ ಶಕ್ತಿ ಇದೆ ಅಲ್ವಾ ಹಾಗಾಗಿ ಅಂಥ ಪರಿಸ್ಥಿತಿಲಿದ್ದವನು ಅಂಥ ಸಂದರ್ಭದಲ್ಲಿ ಇವ್ರು ಯೋಚನೆ ಮಾಡಿದ್ದೇನು ಅಂತಂದರೆ ನಾ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಒಂದು ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಹಾಗೆ ಹೀಗೆ ಅಂತ ಯೋಚನೆ ಮಾಡಿದರೆ ಯಾಕಂದರೆ ಇದು ಯಾವ ಥರ ಅಂದರೆ ಈ ಕೆಲಸಗಳು ನಾವು ಕೆಲಸಕ್ಕೋಸ್ಕರ ಜೀವನಕ್ಕೋಸ್ಕರ ಒಂದು ಜಾಗನ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತೀವಿ ನಮ್ಮ ಪ್ರಾಂತ್ಯನ ಬಿಟ್ಟು ಎಲ್ಲ ಸಂಬಂಧಗಳನ್ನು ಕಳ್ಕೊಂಡು ನಾವು ದೂರಕ್ಕೆ ಹೋಗ್ತೀವಿ ನಾನೇ ಕೂಡ ಸಿಂಗಾಪುರಲ್ಲಿ 8.5 ವರ್ಷ ಇದ್ದೆ ಯಾಕೆಂದರೆ ಕೆಲಸಕ್ಕೋಸ್ಕರ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಅಂಥದ್ರಲ್ಲಿ ನಾವು ಮನೇಲೇ ಈಗ ಎಲ್ಲನೂ ಬಿಡ್ತೀವಿ ಅಂತ ಅಂದಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಯಾಕೆ ನಾವು ಮನೇಲೇ ಇದ್ಕೊಂಡು ಕೆಲಸ ಮಾಡಬಾರ್ದು ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಕೆಲಸ ಬಿಡೋಣ ಬಿಡಿ ಅಂತ ಇವರು ಹೇಳ್ತಿದ್ದಿದ್ದು ಉದ್ದೇಶ ಇವ್ರಿಗೂ ಕೆರಿಯರ್ ಆದರೆ ನಾನು ದುಡಿತೀನಿ ಮುಂದಕ್ಕೆ ಏನಂತಾರೆ ಬಟ್ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನನಗೆ ದುಡಿಬೇಕು ಅನ್ನೋ ಆಸೆ ಅಂದರೆ ಓಕೆ ಓದಬೇಕು ಓದಿದ ಮುಖಾಂತರ ಹೋಗಿ ಕೆಲಸಕ್ಕೆ ಸೇರಬೇಕು ಅಂತ ಇಷ್ಟ ಇಲ್ಲ ನನಗೆ ಬಿಸ್ನೆಸ್ ಅಷ್ಟೇ ಈಗ ಯೂಟ್ಯೂಬ್ ಅವ್ರು ಅನ್ಕೊಂಡ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಇಲ್ಲಿ ಯಾವುದೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡು ಬರಲ್ಲ ಎಲ್ಲದಕ್ಕೂ ಒಂದು ಹಾರ್ಡ್ ವರ್ಕ್ ಅಂತ ಇರುತ್ತೆ ಅವ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟು ಪೀರಿಯಡ್ ಅಂತ ಬೇಕು ಆ್ಯಕ್ಚುಲಿ ಒಂದು ವ್ಯೂಸ್ ಆಗಿ ಒಂದು ಹೆಸರು ಮಾಡಿ ಒಂದು ಒಂದಿಷ್ಟು ವ್ಯೂಸ್ ಆಗಕ್ಕೆ ನಿಂತ್ಕೊಂಡ ಮೇಲೆ ಮಾನಿಟೈಸೇಷನ್ ಅಂತ ಬರುತ್ತೆ ಅದು ಆಗಿ ಇದೆ ಆ್ಯಕ್ಚುಲಿ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ತಿಳ್ಕೊಳ್ಳಿ ಮಾತ್ರ ಕೇಳ್ತಾ ಇರ್ತೀರ ಭಾಳಷ್ಟು ಜನ ಯಾವ ಥರ ಯೂಟ್ಯೂಬ್ ಮಾಡ್ಬೋದು ಹಾಗೆ ಹೀಗೆ ಅಂತ ಆವಾಗ ಮಾನಿಟೈಸೇಷನ್ ಅಂತ ಆಗುತ್ತೆ ಆಮೇಲೆ ಯೂಟ್ಯೂಬ್ ಆಗಲಿ ಫೇಸ್ಬುಕ್ಕಲ್ಲೂ ಕೂಡ ರೆವಿನ್ಯೂ ಇದೆ ನೀವು ಫೇಸ್ಬುಕ್ಕಲ್ಲಿ ಏನು ಇಲ್ಲ ಅಂದ್ಕೊಂಬಿಡಿ ಸುಮಾರು ಪ್ಲಾಟ್ಫಾರ್ಮ್ ಈಗಿನ ಜನ್ರೇಷನಲ್ಲಿ ಸುಮಾರು ಪ್ಲಾಟ್ಫಾರ್ಮಲ್ಲಿ ರೆವಿನ್ಯೂ ಇದೆ ಅದೇ ರೀತಿ ಫೇಸ್ಬುಕ್ಕಲ್ಲೂ ಇದೆ ಯೂಟ್ಯೂಬಲ್ಲೂ ಇದೆ ಬಟ್ ಅದನ್ನು ಮಾಡ್ಕೊಳಕ್ಕೆ ಒಂದು ಟೈಮ್ ಪೀರಿಯಡ್ ಅಂತ ಬೇಕು ನೀವು ಹೆಸರು ಮಾಡಿ ನಿಮ್ಮ ಕಂಟೆಂಟ್ಗಳೆಲ್ಲರನ್ನು ರೀಚ್ ಮಾಡಿಸಿ ಅಷ್ಟು ಜನಕ್ಕೆ ನೀವು ಪಬ್ಲಿಸಿಟಿ ಆದಮೇಲೆ ನೀವು ಅದರಿಂದ ಒಂದು ಅರ್ನಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕು ಇವ್ರು ಹೇಳಿದ ಪ್ರಕಾರ ನಾನು ಕೆಲಸ ಬಿಟ್ಟರೆ ಅದರಲ್ಲೂ ಟೈಮ್ ಪೀರಿಯಡ್ ಅಂತೂ ಬೇಕೇ ಬೇಕು ಒಂದು ಆರು ತಿಂಗಳಾದರೂ ಬೇಕೇ ಬೇಕು ಅದನ್ನು ಇವ್ರು ಸಂಪಾದನೆ ಮಾಡೋ ಸ್ಟೇಜಿಗೆ ಬರಬೇಕು ಅಂತ ಅಂದರೆ ಹಾಗಾಗಿ ನಾನು ನಿರ್ಧಾರ ಮಾಡಿದ್ದು ಯಾವುದೇ ಕಂಡೀಷನ್ ನನಗೆ ಯಾರ ಮಾತು ಕೇಳಿಲ್ಲ ಸುಮಾರು ಜನ ಸಿಕ್ಸ್ ಮಂತ್ಸ್ ಬೇಕು ಅಂತ ಹೇಳಿದ್ರು ಟೈಮ್ ಆ್ಯಕ್ಚುಲಿ ಇವರು 2 ವಾರಕ್ಕೇ ಬಂದರು ಬೆಂಗಳೂರಿಗೆ ಎರಡು ವಾರಕ್ಕೆ ಅದು ನನ್ನ ಉಸಿರು ಆಡಕ್ಕೆ ಆಗ್ತಾ ಇರಲಿಲ್ಲ ಅದು ಕಾರ್ ತಗೊಂಡು ಒಬ್ಬನೇ ಬೆಂಗಳೂರಿಗೆ ಬಂದೆ ನಾನು ಅವತ್ತು ಅವತ್ತಿನ ಪರಿಸ್ಥಿತಿಲಿ ನಾನು ಎಲ್ಲರೂ ಬೈಕಟ್ಟಿರ್ಬೋದು ಎಷ್ಟೋ ಜನ ಇವನು ಯಾಕೆ ಹಿಂಗಾಡ್ತಾರೆ ಹಾಗೆ ಹೀಗೆ ಅಂತ ನನ್ನ ಉದ್ದೇಶ ಇದ್ದಿದ್ದು ನಾನು ಯಾರ ಕೈ ಮುಂದೆನು ಕೈ ಚಾಚಬಾರ್ದು ನನ್ನ ಸೆನ್ಸರನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಹಂಗಲ್ಲಿ ಸಾಕಬೇಕು ಅವರು ಜೀವನ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನನ್ನ ಕಮಿಟ್ಮೆಂಟ್ಸ್ಗಳನ್ನ ನಾನು ಜವಾಬ್ದಾರಿ ನನಗಿರೋ ಜವಾಬ್ದಾರಿ ನಾನು ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬೆಂಗಳೂರಿಗೆ ಬರಲೇಬೇಕಾಯ್ತು ಮತ್ತು ವಾಪಸ್ಸು ಬಂದೆ ಇವತ್ತು ನೀವು ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಪೂಜಾ ಕೇರಾಜ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರ ಚಾನಲ್ ನೋಡಿ ಇದೇ ರೀತಿ ಪುಷ್ಟ್ ಕೊಟ್ಟರಿ ನಾನು ಆ್ಯಕ್ಚುಲಿ ಅಲ್ಪತೃಪ್ತಳು ನನಗೆ ಅಷ್ಟು ಬೇಕು ಇಷ್ಟೇ ಬೇಕು ಅಂತ ಆಸೆ ಪಡೋಳಲ್ಲ ಈಗ ನನಗೇನು 15,000 50,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ಮನಸ್ಸು ಪೂರ್ತಿಯಾಗಿ ಖುಷಿ ಪಟ್ಟಿದ್ದೀನಿ ನನಗೆ ಸಾರ್ಥಕ ಆಯ್ತು ನಾನು ಹುಟ್ಟಿದ್ಕೋ ಅನ್ನೋ ಅಷ್ಟು ಖುಷಿಯಾಗಿದೆ ನನಗೆ ಯಾಕಂದರೆ ಆ ರೆಸ್ಪಾನ್ಸ್ ಹಂಗೆ ಇದೆ ಕೂಡ ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನನಗೆ ಕಮೆಂಟ್ಸ್ ಆಗ್ತಿರಲ್ಲ ಆ ಒಂದೊಂದು 10 ಕಮೆಂಟ್ಸ್ ಇರ್ಬೋದು ಫೇಸ್ಬುಕ್ಕಲ್ಲಿ 100 ಕಮೆಂಟ್ಸ್ ಇರ್ಬೋದು ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೇಳೋಕ್ಕೂ ನಮಗೆ ಅಯ್ಯೋ ಇಷ್ಟು ಒಳ್ಳೆ ಜನ ಇರ್ತಾರೆ ಇಷ್ಟು ಅವ್ರ ಆತ್ಮ ಅಷ್ಟು ಒಳ್ಳೆಯದಾಗಿರುತ್ತೆ ಈಗ ಯಾರೋ ನಮ್ಮದು ರಕ್ತ ಪರಿಚಯ ಅಲ್ಲ ರಕ್ತ ಸಂಬಂಧ ಅಲ್ಲ ಅಪರಿಚಿತರು ಬರೀ ವಿಡಿಯೋದಲ್ಲಿ ನೋಡಿರ್ತೀರಾ ಅಂಥದ್ರಲ್ಲಿ ನಮ್ಮ ನೀವು ಯಾವುದೋ ನಿಮ್ಮ ಮನೆಯವ್ರು ಇರುತ್ತೆ ನಿಮ್ಮ ಹತ್ರ ದೇವ್ರ ಹತ್ರ ಕೇಳ್ಕೊಳ್ತೀವಿ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕೇಳ್ತೀರಾ ಅವು ಎಂಥ ಮಾತುಗಳೆಲ್ಲ ಕೇಳೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಿಮಗೆ ನಿಜವಾಗ್ಲೂ ನಿಮಗೆ ಗೊತ್ತಿರಲ್ಲ ನಮ್ಮ ಯೂಟ್ಯೂಬರ್ಸ್ ಅವ್ರಿಗೆ ಮಾತ್ರ ಗೊತ್ತು ಆ ಅನುಭವ ಮಾತ್ರ ಅಂದ್ರೆ ನಮಗೆ ನೀವು ಯಾರು ಅಂತ ನಮಗೆ ಗೊತ್ತಿಲ್ಲ ಯಾವ ಮನೆಯಲ್ಲಿ ನಿಂತ್ಕೊಂಡು ನಮಗೆ ಕಮೆಂಟ್ ಹಾಕ್ತಾರೆ ಗೊತ್ತಿಲ್ಲ ಎಲ್ಲೆಲ್ಲಿಂದೋ ಕಮೆಂಟ್ಸ್ ಹಾಕ್ತೀರಾ ಅಣ್ಣ ತಂದಿರೇ ಜಗಳ ಆಡ್ತೀವಿ ಕುಟುಂಬದಲ್ಲಿ ಮನೆಯಲ್ಲೇ ಜಗಳ ಇರ್ತವೆ ಎಷ್ಟೋ ಹಿತಾಪತಿಗಳು ನಮ್ಮಲ್ಲೇ ಆಗುತ್ತೆ ಆಗಲ್ಲ ಅಂತ ಇನ್ನಲ್ಲೇ ಎಷ್ಟೋ ಭಿನ್ನಾಭಿಪ್ರಾಯಗಳಿರುತ್ತೆ ಒಂದೊಂದು ಕೆಲಸಕ್ಕೂ ಒಂದು ಗಂಡಿನಿಂದ ಹೆಣ್ಣು ಇರ್ತಾರೆ ಒಂದು ಹೆಣ್ಣಿನಿಂದ ಗಂಡು ಇರ್ತಾರೆ ಅಂತೀರಾ ನಮ್ಮಿಬ್ರು ವಿಡಿಯೋಸ್ ಮುಂದೆ ಒಂದು ದೊಡ್ಡ ಜಗಳ ಇರುತ್ತೆ ನಮ್ಮಲ್ಲಿ ಸಖತ್ ಜಗಳ ಆಗುತ್ತೆ ಆದ್ರೆ ನಮಗೂ ಇವ್ರಿಗೂ ಬಹಳ ವರ್ಷಗಳಿಂದ ಅಟ್ಯಾಚ್ಮೆಂಟ್ ಇದು ಜಗಳ ಆಡ್ತೀವಿ ಆದರೆ ಸಂಬಂಧನೇ ಆಗಿ ಕಿತ್ ಮಾತ್ರ ಒಬ್ರನ್ನೊಬ್ರು ಬಿಟ್ಟಿರೋದು ಕಷ್ಟ ಆಗುತ್ತೆ ನಮಗೂ ಕೂಡ ಹಾಗಾಗಿ ನಾನು ಒಂದು ಸ್ವಲ್ಪ ಕೆಲಸದ ಮೇಲೆ ಹೋಗೋದ್ರಿಂದ ಒಂದು ಸ್ವಲ್ಪ ಇರ್ತೀನಿ ಇವ್ರಿಗೊಂದು ಸ್ವಲ್ಪ ನಾ ಇರಲ್ಲ ಹಾಗಂತ ಇವ್ರನ್ನ ಬಿಟ್ಟು ರೀ ನಾನು ಬಿಟ್ಟು ಹೋಗ್ಬಿಡಿರಿ ನಾ ಹಂಗೆಲ್ಲ ಅಲ್ಲ ಜಗಳ ಮಾಡ್ತೀನಿ
ದಾರಿ ಮಾಡ್ಕೊಟ್ಟಿದ್ರು ಇವಳು ಅವಳು ಮಾಡ್ಕೊಂಡು ಹೋಗ್ತಾಳೆ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗೋಣ ಅಂತ. ಅಷ್ಟಿದ್ರೆ ಇವ್ರ ಪಾಡಿಗೆ ಇವ್ರು ಕೆಲಸ ಮಾಡ್ತಾರೆ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಇದು ಒಂದು ಜೀವನನ ಅನ್ಸುತ್ತೆ. ನಂಗಂತೂ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಹಂಗಲ್ಲಿ ಇರೋಕ್ಕೇನೆ ಇಷ್ಟ ನನಗೆ. ಯಾಕಂದ್ರೆ ಇವ್ರ ಹಂಗಲ್ ಇದ್ರೆ ರೀ ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ನಾವು ಕಿತ್ತಾಡ್ತೀವಲ್ಲ, ಅದು ಅವ್ರ ದುಡ್ಡು ಆಗಿದ್ರು ಕೂಡ ನನಗೆ ಈ ಬಟ್ಟೆ ಬೇಕು ಈ ಶಾಪಿಂಗ್ ಹೋಗೋಕೆ ದುಡ್ಡು ಬೇಕು ಅಂತ ಕೇಳ್ತೀವಲ್ಲ, ಅದು ಏನೋ ಒಂಥರ ಖುಷಿ ಅನ್ಸುತ್ತೆ. ಈಗ ಅವ್ರು ನಾನೇ ದುಡಿತಿದ್ರೆ ನನ್ನ ದುಡ್ಡಲ್ಲಿ ಹೋಗಿ ನಾನು ತಗೋಬರ್ತೀನಿ, ಅವ್ರ ದುಡ್ಡಲ್ಲಿ ಹೋಗಿ ಅವ್ರು ಮಾಡ್ತೀನಿ ಅಂದ್ರೆ ಅದು ಅವ್ರಿಗೆ ಇಷ್ಟ ಇಲ್ಲ. ಬಟ್ ನನಗೆ ಅದು ತುಂಬ ಇಷ್ಟ ನನಗೆ ನನಗೆ ನಾವು ಬೆಳೆದು ಬಂದಿರೋಂಥ ನನ್ ಅದೇ ಹೇಳಕ್ಕಲ್ಲ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಅವ್ರು ಅನ್ಕೊಂಡಿರೋದು ಅವ್ರಿಗೆ ಸರಿ, ನಾವು ಅನ್ಕೊಂಡಿರೋದು ನಮ್ಗೆ ಇಲ್ಲ, ನಂದೇ ಸರಿ ಅನ್ಸುತ್ತೆ. ಯಾಕಂದ್ರೆ ನಾವು ಒಬ್ರೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು ಅಂದ್ರೆ ಒಬ್ರು ಹಂಗಲ್ಲ ಒಬ್ರು ಇರಲೇಬೇಕು. ಇಲ್ಲ ಅವ್ರ ಪಾಡಿಗೆ ಅವ್ರು ನಮ್ಮ ಪಾಡಿಗೆ ನಾವು ಆಗಂದ್ರೆ ಮದುವೆ ಹಾಕಬೇಕು ಹಾಗೆ ಇರ್ಬೋದು ಅನಿಸ್ತದೆ. ಮತ್ತೆ ಈಗ ಒಂದು ಹೆಣ್ಣಿಗೆ ಸಮಾನತೆ ಬೇಕು, ನಾವು ಒಂದು ಜಾಗದಲ್ಲಿ ಅವರಂಗೆ ಗೌರವ ಸಂಪಾದನೆ ಮಾಡಬೇಕು ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಒಂದು ಹೆಣ್ಣು ಕೂಡ ಅದೇ ರೀತಿ ನಿಂತ್ಕೋಬೇಕು. ಅವಾಗಲೇ ಸಮಾನತೆ, ನೀವೇ ಕೆಳಗಡೆ ಬಗ್ಗೆ ನಮಗೆ ಇಲ್ಲ ನಮಗೆ ನಾನು ನಿಮ್ಮ ಹಂಗಲೆ ಇರ್ತೀನಿ ನಾನು ನಿಮ್ಮ ಕೆಳಗೆ ಇರ್ತೀನಿ ಅಂತ ನೀವುಗಳೇ ಅಂದಾಗ ನಿಮ್ಮ ಸಮಾನತೆ ಕೆಳಗಡೆ ಇರ್ತೀನಿ ಅಂದರೆ ನಾವು ಗಂಡು ಮಕ್ಕಳು ಕೆಳಗಡೆಯೇ ಇರ್ತೀವಿ ಅಂತಲ್ಲ, ಹಂಗಲ್ಲ ಇರೋದು ಅಷ್ಟೇ. ಇದರ ಮೆಥಡೇ ಅದು, ಇಂಡೈರೆಕ್ಟ್ ಆಗಿ ಹೇಳ್ತಿದ್ರೆ ಅಷ್ಟೇ. ಸಮಾನತೆ ಅಂತ ಅಂದಾಗ ಗಂಡು ಅಲ್ಲ ನನಗೆ ಎಸ್ಪೆಷಲಿ ನನಗೆ ನಾನು ಹೇಳ್ಕೊಳ್ತಿರೋದು, ಗಂಡಸು ಒಬ್ಬ ಕೆಲಸ ಮಾಡಿಲ್ಲ ಅಂದರೂ ಕೂಡ ನಾನು ನಿಮ್ಮ ಜೊತೆ ನಿಂತ್ಕೊಂಡು ನಾನು ಇದು ಮನೆ ಸಾಕ್ತೀನಿ ಅನ್ನೋ ಕೇಪಬಿಲಿಟಿ ಹೆಂಗೆ ಸಿಗಿರಬೇಕು. ಹೆಣ್ಣು ಇಲ್ಲಿ ಕೆಲಸ ಮಾಡುವಾಗ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇರಬಾರ್ದು. ಕೆಲಸ ಈ ವಿಷಯದಲ್ಲಿ ಮಾತ್ರ ನಾನು ಹೆಣ್ಣು ನಾನು ಗಂಡಿನ ಹಂಗಲ್ಲಿರ್ತೀನಿ ಇನ್ನೆಲ್ಲದರಲ್ಲೂ ಸಮಾನತೆ ಬೇಕು ಅಂತ ಅಂದರೆ ಅದು ತಪ್ಪಾಗುತ್ತೆ. ಇನ್ನೊಂದು, ಎಲ್ಲ ಕ್ಷೇತ್ರದಲ್ಲೂ ಸಮಾನತೆನ ಹೆಣ್ಣು ಕೂಡ ಬರಬೇಕು, ಅವರು ಕೂಡ ಅದೇ ರೀತಿ ಗಂಡು ಯಾವ ಲೆವೆಲಿಗೆ ಹೋಗೋಕೆ ಇಷ್ಟಪಡ್ತಾನೆ ಅವ್ರದೇ ಆದಂಥ ಒಂದು ಬುನಾದಿನ ಅವರು ಮಾಡ್ಕೊಬೇಕು, ಅವರೇ ಇಂಡಿಪೆಂಡೆಂಟ್ ಆಗಿರ್ಬೇಕು. ಇವತ್ತು ನಾಳೆ ನನಗೆ ಆ ಪರಿಸ್ಥಿತಿ ನಾನು ಮಾತಾಡಿದ್ವಲ್ಲ, ನನಗೆ ಆ ಪರಿಸ್ಥಿತಿಲಿ ನಾಳೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇವ್ರು ಯಾವ ಥರ ಲೀಡ್ ಮಾಡ್ತಿದ್ರು ಅದನ್ನು, ಇವ್ರು ತಂದೆ ತಾಯಿ ಇದ್ದಾರೆ ಅಂತ. ಹಂಗಂತ ದಿನ ಹಂಗೇನೆ ನಮ್ಮ ಮನೆಯವ್ರು ಇಲ್ಲ ನಮ್ಮ ಮನೆಯವ್ರು ಇಲ್ಲ ಅನ್ಕೊಂಡು ನಾವು ಜೀವನ ಮಾಡೋಕ್ಕಾಗುತ್ತಾ? ಇಲ್ಲಲ್ವಾ, ಆ ಟೈಮ್ ಬಂದಾಗ ಆಕ್ಚುಲಿ ಅದು ಆಗ್ತಾ ಹೋಗುತ್ತೆ. ಸುಮ್ಮನೆ ಆ ಟೈಮ್ ಬಂದಿಲ್ಲ ಅಂದ್ರೆ ದೇವ್ರು ನಮಗೆ ಒಳ್ಳೆ ಗಂಡ ಕೊಟ್ಟಿದ್ದಾರೆ, ಮಗಳು ಕೊಟ್ಟಿದ್ದಾರೆ, ಸಂಬಂಧ ಕೊಟ್ಟಿದ್ದಾರೆ, ಅವರೆಲ್ಲ ಇದಾರೆ ಅಂದಮೇಲೆ ಅವ್ರ ಜೊತೆನೆ ನಾವು ಇರಬೇಕು. ಬಿಟ್ಟರೆ ಯಾರು ಇಲ್ದಿದ್ದವ್ರ ಹಂಗೆ ಈಗ ನನಗೆ ಗಂಡ ಇಲ್ಲ ಏನಾರು ಹಂಗೇನಾದರೂ ಏನಾದ್ರು ತೊಂದರೆ ಆದಾಗ ಬೇಕಾದ್ರೆ ಆ ಟೈಮಿಗೆ ಹೊಂದ್ಕೊಂಡು ಹೋಗೋಣ, ಆ ಚೆನ್ನಾಗೇ ಇದ್ದಾಗ ಅದ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ಇದೇ ನೋಡಿ, ಈ ಕ್ಲಾಶಸ್ಗಳು ಯಾವತ್ತೂ ನೆವರ್ ಎಂಡ್ಸ್ ಫ್ಯಾಮಿಲಿಲಿ, ಇದು ಆಗ್ತಾನೆ ಇರುತ್ತೆ ನಮ್ಮಲ್ಲೂ. ಏನು ನೀವು ವಿಡಿಯೋ ನೋಡಿದ ಮಾತ್ರಕ್ಕೆ ಏನು ಗಂಡಂಟಿ ಜಗಳ ಆಡಲ್ಲ ಅಂತ ಏನಿಲ್ಲ, ಜಗಳಗಳು ಸುಮಾರು ಆಗ್ತವೆ ನಮ್ಮಲ್ಲೂ ಕೂಡ. ಬಟ್ ಅವ್ರು ಹೇಳೋದು ಅವ್ರ ಪ್ರೀತಿಯಿಂದ, ನಾನು ಗಂಡದ್ರಲ್ಲೇ ಇರಬೇಕು ಅಂತ. ನಾನು ಹೇಳೋದು ನಾನು ಇಲ್ಲ ಅಂದ್ರೆ ನಾಳೆ ದಿನ ಅವ್ರು ಹೆಂಗೆ ಬದುಕ್ತಾರೆ ಅಂತ, ನಂದೇ ಒಂದು ಇವಾಗ ಬೇರೆ ಥಾಟ್ ಆದರೆ ಅವ್ರದೇ ಒಂದು ಬೇರೆ ಥಾಟ್. ಈಗ ಏನು ಗೊತ್ತಾ, ಈಗ ಅಷ್ಟು ದೂರ ಬೇಡ, ಈಗ ಒಂದು ವಾರದಿಂದ ನಾನು ಹೇಳ್ತಾ ಇರೋದು, ಇವರು ಕೆಲಸದಲ್ಲೂ ಇವ್ರ ಆಫೀಸ್ ವರ್ಕು ತುಂಬ ಬ್ಯುಸಿ ಇದ್ದಾರೆ. ಮಂಡೇಯಿಂದ ಫ್ರೈಡೇವರೆಗೂ ಆಫೀಸ್ ವರ್ಕು ತುಂಬ ಸಿನ್ಸಿಯರಾಗಿ ಮಾಡ್ತಾರೆ ಕೂಡ. ಜೊತೆಗೆ ಸ್ಯಾಟರ್ಡೇ ಅದ್ರ ಮಧ್ಯ ಸ್ವಲ್ಪ ಗ್ಯಾಪ್ ತೊಗೊಂಡು ಅದ್ರ ಮಧ್ಯೆ ಏನಾರು ಗ್ಯಾಪ್ ಸಿಕ್ಕಿದ್ರೆ ಇವ್ರದ್ದು ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಇವ್ರು ಮಾಡ್ತಾರೆ, ಅಲ್ಲಿಗೆ ಬಿಡುವೇ ಇಲ್ಲ ಇವರಿಗೆ ಒಂದು ಸೆಕೆಂಡ್, ಒಂದೇ ಒಂದು ಸೆಕೆಂಡ್ ಇಲ್ಲ. ಅದು ಬಿಟ್ಟರೆ ಯೂಟ್ಯೂಬು ಫೇಸ್ಬುಕ್ ಫೋನಲ್ಲಿ ನೋಡ್ತಾ ಇರ್ತಾರೆ, ನನ್ನ ಜೊತೆ ಆಗಲಿ ಟೈಮ್ ಜಾಸ್ತಿ ಸ್ಪೆಂಡೇ ಮಾಡ್ತಿಲ್ಲ. ಅಂಥದ್ರಲ್ಲಿ ಇವತ್ತು ನನಗೆ ಸ್ಯಾಟರ್ಡೇ ಸಂಡೇ ನಿನಗೆ ಅಂತ ಕೊಡ್ತೀನಿ ಟೈಮು, ನಂದು ಇವ್ರು ಇಲ್ದಲ್ಲೇ ನನ್ನ ವೀಡಿಯೋಸ್ಗಳು ಆಗೋದೇ ಇಲ್ಲ ಒಂದು. ಆಮೇಲೆ ಒಂದು ವೇಳೆ ಈಗ ಅವ್ರ ಪಾಡಿಗೆ ಅವರು ನನ್ನ ಪಾಡಿಗೆ ನಾನು ಅಂದರೆ ಈಗ ಇರೋದು 2 ದಿನ ಟೈಮ್ ಕೊಟ್ಟಿದ್ರಲ್ಲ ಸ್ಯಾಟರ್ಡೇ ಸಂಡೇನು, ಆ ಟೈಮು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದರೆ ಮನೇಲಿ ಇರೋಕ್ಕೆ ಬೋರು, ನೆನ್ನೆ ನಮ್ಮ ಅಕ್ಕನ ಜೊತೆ ಮಾತಾಡೋ 1/2 ಗಂಟೆ ಮಾತಾಡಿದ್ದೀನಿ, ಬೋರು ಲೈಫಲ್ಲಿ ಏನಿಲ್ಲ ಬೋರು ಬೋರು ಅನ್ನಿಸ್ತಿದೆ ಅಂತ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ಅವ್ರಿಗೆ ಅದು ಖುಷಿ, ಅವ್ರಿಗೆ ಕೆಲಸ ಮಾಡೋದು ಇವ್ರು ಕಷ್ಟದಿಂದ ಬಂದಿದ್ದಾರೆ ಅಂತ ಇವ್ರು ಹೇಳ್ಕೊಂತಾರೆ ಬಂದಿದ್ದಾರೆ ಅಲ್ಲ, ಕಷ್ಟದಿಂದ ಬಂದಿದ್ದೀನಿ ನಾನು, ಕಷ್ಟದಿಂದ ಬಂದಿದ್ದೀನಿ. ಹಾಗಾಗಿ ನನ್ನ ವಿಷಯ ಹೇಳಿಕೋಯ್ತು. ಅದೇ ನೀವು ಹಂಗೆ ನಮ್ಮ ವಿಷಯ ಆ್ಯಕ್ಚುಲಿ ನಾವು ಬಂದು ನೋಡಿ ಹಿಂಗೆ ಕಟ್ ಮಾಡ್ಬಿಡೋಣ, ಜಾಸ್ತಿ ಮಾತಾಡಬೇಡ, ಮಾತಾಡ್ತಾ ಫುಲ್ ಪರ್ಸನಲ್ ನಮ್ಮ ಲೈಫ್ ಡೈಲಿ ಇಷ್ಟನ್ನೆಲ್ಲ ಹೇಳ್ಬಿಡ್ತೀವಿ ನಾವು ವಿಡಿಯೋದಲ್ಲಿ. ನಾವಿಬ್ರು ಅಂತಾರು ಮುಚ್ಚಿ ಏನಿಲ್ಲ, ಇಷ್ಟನ್ನೆಲ್ಲ ಹೇಳ್ಕೊಳ್ಳೋ ಇದಿದೆ. ಬೇಕಾದ್ರೆ ನಿಮ್ಗೆ ಅನ್ಸಿದ್ರೆ ಬೇಕಾದ್ರೆ ಮುಂದಿನ ವಿಡಿಯೋಗಳಲ್ಲಿ ಈ ತರ ಕುತ್ಕೊಂಡಾಗ ನೋಡ್ತಾ ಇರಿ, ಹಿಂಗೆ ಮಾತಾಡ್ತಾನೆ ಇರ್ತೀವಿ. ಈಗೇನಿಲ್ಲ, ಟಾಪಿಕಿಗೆ ಬರೋಣ. ನಾವು ಸ್ಟಾರ್ಟ್ ಮಾಡಿದ್ದು ಯಾಕೆ ಥ್ಯಾಂಕ್ ಯು ಹೇಳಕ್ ಹೋಗಿ ಮುಂದೆ ಸರಿ ನನ್ ಸರಿ ಇವ್ರ ತಪ್ಪು ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿವಿ. ಈಗ ಸರಿ, ಈಗ ನೀವು ಸಪೋರ್ಟ್ ತುಂಬಾ ಮಾಡಿದ್ರಿ ಫಸ್ಟ್, ಅವೆಲ್ಲನೂ ಬಿಟ್ಟು ಈಗ ಎಲ್ಲದನ್ನು ಬಿಟ್ಟು ಮಾಡೋಣ, ಮಾತಾಡೋಣ. ನಿಮ್ದು ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬರ್ ಯಾಕೆ ಅಂತ ಅಂದ್ರೆ, ಯಾವುದೋ ಮೂಲೆಯಲ್ಲಿ ನೀವು ಇದ್ದೀರಾ, ಯಾವ ಜಾಗದಲ್ಲಿ ಇದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ನಾವು ನಮ್ಮನ್ನ ಅಷ್ಟು ಪ್ರೀತಿಯಿಂದ ಹಾರೈಸ್ತೀರಾ, ನಮ್ಮ ಮಕ್ಕಳು ಬರ್ತಡೇ ಬಂದ್ರೆ ವಿಶಸ್ ಮಾಡ್ತೀರಾ. ನನಗೆ ಒಂದು ಅನ್ಸೋದು ಅಂದ್ರೆ, ನೀವು ನಿಮ್ಮ ಮನಸ್ಸೊಳಗೆ ಒಂದು ದೈವ ಹೌದು. ಈಗ ಒಂದು ಒಳ್ಳೆ ರೀತಿಯಾಗಿ ನೀವು ಕಮೆಂಟ್ಸ್ ಹಾಕ್ತೀರಾ ಅಂದ್ರೂ ಕೂಡ ಅದು ನಿಮ್ಮಲ್ಲಿರೋ ವ್ಯಕ್ತಿತ್ವ, ನಿಮ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗೇನದೆ ತೋರಿಸ್ತದೆ, ಅಷ್ಟು ಖುಷಿ ಆಗುತ್ತೆ ನನಗೆ. ನಿಮ್ಮ ವ್ಯಕ್ತಿತ್ವ ಇಂಟರ್ನೆಟ್ ಅಲ್ಲಿ ನೋಡಿ ಬೆಳೆತಿರೋ ನೋಡಿ ಉರ್ಕೊಳ್ಳೋ ಸಮಾಜದಲ್ಲಿ ಒಬ್ಬ ವ್ಯಕ್ತಿನ ನೋಡಿ ನೀವು ಅಷ್ಟು ಸಬ್ಸ್ಕ್ರೈಬರ್ ಆಗೋದಲ್ದಲೆ ಲೈಕ್ ಕೊಡೋದಲ್ದಲೆ
ಕಮೆಂಟ್ಸ್ ಹಾಕೋದಲ್ದಲ್ಲ ಅದರಲ್ಲೂ ಒಳ್ಳೆ ರೀತಿಯ ಕಮೆಂಟ್ಸ್ ಆಗಿ ಒಂದು ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ನಮಗೆ ಆಶೀರ್ವಾದ ಮಾಡ್ತಿರಲ್ಲ. ಇದಕ್ಕಿಂತ ನಿಮ್ಗೆ ಏನು ಪ್ರಯೋಜನ ಇಲ್ಲ, ಏನು ಲಾಭ ಇಲ್ಲ. ಒಂದ್ ಸೆಕೆಂಡ್ ಆಗ್ಲಿ ನಮಗೋಸ್ಕರ ಟೈಪ್ ಮಾಡಿ ನೀವು ಆಗ್ತಿರಲ್ಲ, ನಿಮ್ ಸಮಯ ನಿಮ್ ಜೀವನದ ಒಂದು ಸೆಕೆಂಡ್ ಅನ್ನ ನಮಗೆ ಕಮೆಂಟ್ ಮಾಡೋದ್ ಸ್ಪೆಂಡ್ ಮಾಡ್ತಿರಲ್ಲ. ದೇವರು ಎಲ್ಲೂ ಇರ್ತಾನೆ ಅನ್ನೋದಕ್ಕಿಂತ ನಾವು ಇಂತ ಈ ತರ ನಿಮ್ ಮನ್ಸೊಳಗೆ ದೇವ್ರು ಇದ್ದಾನೆ ಅನ್ನೋದನ್ನ ನಾವು ನಂಬ್ತೀವಿ. ನಿಮ್ ಮನ್ಸೊಳಗೆ ದೇವ್ರು ಇದ್ದಾಗ ಮಾತ್ರ ಯಾವ ಮೂಲೆಯಲ್ಲಿ ಕುತ್ಕೊಂಡು ಅಷ್ಟು ಒಳ್ಳೆ ಆಶೀರ್ವಾದ ನಮಗೆ ಮಾಡಕ್ ಸಾಧ್ಯ. ನಮ್ ಪಾಲಿಗೆ ಬೇರೆ ಎಲ್ಲೂ, ಯಾಕೆಂದ್ರೆ ನಾವು ಇದರಿಂದನೇ ಒಂದು ಸ್ವಲ್ಪ ಕೆರಿಯರ್ ಮಾಡ್ಕೊಂತ ಇದ್ದೀವಿ. ನೀವುಗಳು ಆರೈಸ್ತಾ ಇದ್ದೀರಾ, ನೀವುಗಳು ನೋಡ್ತಾ ಇದ್ದೀರಾ, ನಮ್ಮನ್ನು ಹೋಗಿ ಜಾಗದಲ್ಲಿ ಮಾತಾಡಿಸ್ತೀರಾ, ಗೌರವದಿಂದ ಇದು ಮಾಡ್ತೀರಾ, ಅಂದರೆ ನಿಮ್ಮಲ್ಲಿ ಆ ದೇವರು ಇದ್ದಾನೆ. ನಮ್ಮ ಪಾಲಿಗೆ ನೀವೇ ದೇವರು. ನಮ್ಗೆ ಹೇಳಬೇಕು ಅಂದರೆ ಜೀವನ ಕಟ್ಕೊಡ್ತಾ ಇದ್ದೀರಾ, ಕೆಲವು ಕಡೆ ಪ್ರೀತಿ ತೋರಿಸ್ತಾ ಇದ್ದೀರಾ, ಎಷ್ಟು ಗೌರವ ಕೊಡ್ತೀರಾ ಕೆಲವು ಕಡೆ. ಆಮೇಲೆ ನೆಗೆಟಿವ್ ಕಮೆಂಟ್ಸ್ ಬರಲ್ಲ ಅಂತಲ್ಲ, ತುಂಬ ಕಡಿಮೆ. ಪುನೀತ್ ರಾಜ್ಕುಮಾರ್ ಅವ್ರು ತೀರೋದಾಗಲೇ ಅವ್ರು ವಿಡಿಯೋ ಹಾಕುವಾಗಲೇ ಅದಕ್ಕೆ ಎಷ್ಟೋ ಡಿಸ್ಲೈಕ್ ಬಂದಂಥವು. ದೇವರಂತ ಮನುಷ್ಯ, ದೇವರ ಮಗ, ಅವ್ರು ಹೋದಾಗಲೇ ಎಷ್ಟೋ ಡಿಸ್ಲೈಕ್ ಬಂದಂಥವು. ಅಂಥ ಸಮಾಜದಲ್ಲಿ ನಾವು 100% ಎಲ್ಲಿರೋದ್ರಿಂದನೂ ಪ್ರೀತಿ ಸಂಪಾದನೆ ಮಾಡ್ತೀವಿ ಅನ್ನೋದು ಸುಳ್ಳು. ಆ್ಯಕ್ಚುಲಿ ಅವು ಕೆಲವ್ರಿಗೆ ನಮ್ಮನ್ನು ಯಾವುದೋ ಒಂದು ವಿಷಯದಲ್ಲಿ ನಮ್ಮನ್ನು ಏಟ್ ಮಾಡಿ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೋ ಇಲ್ಲ ಡಿಸ್ಲೈಕ್ ಮಾಡ್ತಾರೋ ಏನೋ ಒಂದು ಮಾಡ್ತಾರೆ. ಬಟ್ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ, ಯಾಕೆಂದರೆ ಸ್ಕಿಪ್ ಮಾಡೋ ಆಪ್ಷನ್ ಅವ್ರ ಕೈಲೇ ಇರುತ್ತೆ, ಬಟನ್ ಪಕ್ಕದಲ್ಲಿ. ಇಷ್ಟ ಇಲ್ಲ ಅಂದರೆ ನೋಡ್ದೇ ಇರ್ಬೋದು. ಯಾಕೆ ಟೈಮ್ ಸ್ಪೆಂಡ್ ಮಾಡಬೇಕು, ಯೋಚನೆ ಮಾಡಿ ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿದ್ದಾರೆ ಅಂತ. ಪಾಸಿಟಿವ್ ಕಮೆಂಟ್ ಮಾಡೋರ್ಕಿಂತನೂ ಆ್ಯಕ್ಟಿವ್ ಆಗಿ ಎಲ್ಲ ಪ್ಲಾಟ್ಫಾರ್ಮಿಗೆ ಬಂದು ಕಮೆಂಟ್ ಮಾಡಿ ನಮ್ಮನ್ನು ಡಿಮೋಟಿವೇಟ್ ಮಾಡೋವಂಥ ಪ್ರಯತ್ನಗಳನ್ನೂ ಕೂಡ ಭಾಳಷ್ಟು ಮಾಡ್ತಾರೆ. ಅಂಥ ಪ್ರಯತ್ನ ನಮಗೆ ಅರ್ಥ ಆಗುತ್ತಲ್ಲ, ಆಗ ಅಂಥ ಇವ್ರು ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಮಗೂ ಕೂಡ ಕೆಲವು ಭಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಪ್ಷನ್ ಇದೆ, ಅವ್ರಿಗೆ ನಮ್ಮ ವಿಡಿಯೋ ತಲುಪದೇ ಇರೋ ರೀತಿ ಮಾಡೋವಂಥ ಆಪ್ಷನ್ ಇದೆ. ಆ್ಯಕ್ಚುಲಿ ಕೆಲವರು ನಮಗೂ, ನಾನು ಯೂಟ್ಯೂಬರ್ ಆಗೋಕ್ಕಿಂತ ಮುಂಚೆ ನಾನು ಒಂದು ಬೇರೆ ಯೂಟ್ಯೂಬ್ ನೋಡುವಾಗಲೂ ಕೂಡ ನನಗೆ ಅನ್ಸೋದು, ಇದು ಬೇಕಿತ್ತ, ಇದರಿಂದ ನಮಗೇನು ಯೂಸ್ ಇದೆಯಾ, ಅದು ಮಾಡಬೇಕಿತ್ತ, ಇದು ಮಾಡಬೇಕಾಗಿತ್ತಂತ ನೋಡುವಾಗ ನಮಗೂ ಹಾಗೆ ಅನಿಸುತ್ತೆ. ಸೊ ಅವ್ರಿಗೂ ಹಾಗೆ ಅನಿಸ್ತಿರುತ್ತೆ. ಹಾಗಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೂ ನಾವು ಒಂಥರ ಮಾತು ಕೊಟ್ಟಲೆಕ್ಕನೆ ನಾವು, ಹಾಗಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕಾಗತ್ತೆ. ಕೆಲವ್ರಿಗೆ ಇಷ್ಟ ಆಗದಲ್ಲೇ ಇರ್ಬೋದು, ಇಷ್ಟ ಆಗ್ಬೋದು ಕೆಲವರಿಗೆ. ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2015 ಎರಡು ಮೂರು ಚಾನಲ್ಗಳು ಡಮಾರ್ ಅಂತ ನಿಗದ್ಕೊಂಡು, ಅದಾದಮೇಲೆ ಮಾಡಿ ಮಾಡಿ ನಾ ಕಾಪಿರೈಟ್ಸು ಅದು ಇದು ಕೊನೆಗೆ ಚಾನಲ್ಗಳು ಹೊಟ್ಟೋದ್ಮೇಲೆ ನನಗೆ ಗೊತ್ತಾಗಿದ್ದು ಒಂದು 4ನೇ ಚಾನಲ್ ಅನಿಸುತ್ತೆ ನಾನು ಮಾಡ್ತಾ ಇರೋದು. ಇನ್ನೂ ಸತೀಶ್ ಹಿರೇಗೌಡ ಫಿಲ್ಮ್ಸ್ ಅಂತ ಇನ್ನೊಂದು ಚಾನಲ್ ಇದೆ, ಅದಿನ್ನೂ ನಮ್ಮ ಮಾನಿಟೈಸ್ ಆಗಿಲ್ಲ. ಹಂಗೆ ಸರ್ಕಸ್ ಮಾಡ್ತಾನೆ ಇದೆ, ಅದೆಷ್ಟೋ ವರ್ಷದಿಂದ. ಒಂದು ಸರಿ ಬರುತ್ತೆ, ಒಂದು ಸರಿ ಹೊಟ್ಟೋಗುತ್ತೆ ಯಾವ್ಯಾವುದೋ ಇಶ್ಯೂಸ್ಗಳಿಂದ. ಹಾಗೇ ಎಲ್ಲ ಅನುಭವ ಏನು ಮಾಡೋಕ್ಕಾಗಲ್ಲ. ಅದು ನನ್ನ ಅನುಭವನ, ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಪೂಜಾಕ್ಕೆ ಇರೋ ಚಾನಲ್ ಮೇಲೆ ಹಾಕಿದೆ. ಪ್ರತಿಯೊಂದನ್ನು ಅವ್ರಿಗೆ ಗೊತ್ತಾಗಿಲ್ಲ, ಆ್ಯಕ್ಚುಲಿ ಚಾನಲ್ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದು ಇಲ್ಲಿವರೆಗೂ ಗೊತ್ತಾಗಿಲ್ಲ. ಪ್ರತಿಯೊಂದನ್ನು ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಪ್ರತಿಯೊಂದನ್ನು ನಾನು ಇವ್ರ ಮೇಲೆ ಮಾಡಿದೆ. ಬಟ್ ಇವತ್ತೊಂದು ಕಂಪ್ಲೀಟಾಗಿ ಒಂದು ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಬೇಕು ಅಂದರೆ ಏನೆಲ್ಲ ಕೆಲಸಗಳು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಿರೋದ್ರಿಂದ, ನನ್ನ ಅನುಭವದಿಂದ, ಆದರೂ 5 ವರ್ಷದ ಅನುಭವ, ಆ ಅನುಭವದಿಂದ ನನಗೆ ಗೊತ್ತಾಯಿತು. ಅದನ್ನು ಇವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದಾಗ ಚೆನ್ನಾಗಿ ವರ್ಕೌಟ್ ಆಯಿತು. ಇವತ್ತು ಶಾರ್ಟ್ ಟೈಮಲ್ಲಿ ಪೂಜಾ ಕೇರಾಜ್ ಚಾನಲ್ ಒಂದು ಒಳ್ಳೆ ಮಟ್ಟದಲ್ಲೋಗಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಕೆಲವರು ಇದೇನು ದೊಡ್ಡ ವಿಷಯನ ಅನ್ಕೋಬಹುದು, ನಮಗೆ ಇದು ದೊಡ್ಡ ವಿಷಯನೇ. ಯೂಟ್ಯೂಬಲ್ಲಿ ನನಗೆ 15,000 ಆಗಿರೋದು ತುಂಬ ದೊಡ್ಡ ವಿಷಯ ನನಗೆ. ಅವ್ರು ಆಕ್ಚುಲಿ 100ಕ್ಕೆ ಮಾಡಬೇಕು ಅಂತಿದ್ರು, 100 ಆಯ್ತಲ್ಲ ನನಗೆ ಅಂತ ಫುಲ್ ಆ ಹುಮ್ಮಸ್ಸಲ್ಲಿ ಇದ್ರು. ಆಮೇಲೆ ಅದು ಮಾಡಿದ್ರೆ ಸಾಕಾಗಿಲ್ಲ, ಮಾತಾಡಿ ಅಂದ್ರೆ ಇವ್ರನ್ನ ಎಳ್ಕೊಂಡ್ಬಂದು ಕೂರ್ಸೋದ್ರೊಳಗೆ ನನಗೆ ಏನೋ ಇನ್ನೊಂದು ಕೂರ್ಸೋದ್ರೊಳಗೆ ನಮ್ಗೆ ಹಂಗ ಆಗೋಗಿತ್ತು. ನಮ್ಗೆ ಹಂಗ ಕೂರ್ಸಿ ಇವ್ರಿಗೆ ಹೇಳ್ಕೊಂಡ್ ಕರ್ಕೊಂಡ್ಬಂದು ಕೂರ್ಸೋದ್ರೊಳಗೆ 500 ಆಗೋಗಿರೋದು ಅಂದ್ರೆ ಅಲ್ಲಿಗೆ ಒಂದೇ ದಿನಕ್ಕೆ ಆಗ್ತಿರ್ಲಿಲ್ಲ, ಅವ್ರು ಒಪ್ಸೋದ್ರೊಳಗೆ ಓಲೈಸಿ ಕರ್ಕೊಂಡ್ಬಂದು ಕೂರ್ಸೋದ್ರೊಳಗೆ 500 ಆಗಿರೋದು. ಆಮೇಲೆ ಮತ್ತೆ 500 ಆಯ್ತಲ್ಲ ಅಂದ್ರೆ ಅವ್ರ ಮೈಂಡ್ ಸೆಟ್ 500 ಸೆಟ್ ಆಯ್ತಲ್ಲ, ಮತ್ತೆ ಅಲ್ಲಿಂದ ಕರ್ಕೊಂಡ್ಬಂದು ಕೂರ್ಸೋದ್ರೊಳಗೆ ಮತ್ತೆ 1,000 5,000 ಹಿಂಗೆಲ್ಲ ಏನೇನೋ ಮಾಡಿ 15,000 ಬಂದು ಕೂತಿದ್ದಾರೆ. ಏನೋ ಮಾತಾಡ್ತಾ ಇದ್ರೆ ಪರವಾಗಿಲ್ಲ ನೋಡಿ, ನನಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಇವ್ರು ಒಬ್ರೆ ಇಲ್ಲ ಅಂದ್ರೆ ನಂಗೆ ಮಾತಾಡಕ್ ಆಗೋದಿಲ್ಲ, ಇವ್ರು ಒಬ್ರೆ ಇದ್ರೆ ನಂಗೆ ಮಾತುಗಳು ತುಂಬಾ ಬರುತ್ತೆ. ಹಂಗೆ ಅಂತ ಇದು ಅರ್ನಿಂಗ್ ಸ್ಟಾರ್ಟ್ ಆಗಿದ್ಯಾ ಅಂತ ಕೇಳ್ತೀರಾ. ಒಂದು ಬಹಳಷ್ಟು ಜನ ಇದರಿಂದ ಏನೋ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಪೂಜಾ ಕೇರಾಜ್ಗೆ ಅಂತ. 6 ತಿಂಗಳು ಆದ್ಮೇಲೆ ಯೂಟ್ಯೂಬ್ ಚಾನಲ್ಗಳು ನೀವು ನೋಡೇ ಇರ್ಬೋದು, ಇಷ್ಟು ಓಡಿದ್ಮೇಲೆ 6 ತಿಂಗಳು ಆದ್ಮೇಲೆ ಮೊದಲೇ ಪೇಮೆಂಟ್ ತಗೊಂಡಿದ್ದೆ ಯೂಟ್ಯೂಬಲ್ಲಿ. ಬಟ್ ನಾನು ಯೂಟ್ಯೂಬಲ್ಲಿ ನಾನು ಫಸ್ಟ್ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ನನಗೆ ಈಗ 4 ತಿಂಗಳಾಗಿದೆ 6 ತಿಂಗಳಾಗಿದೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಯಾಕಂದರೆ ನನಗೆ ಈ ಫೀಲ್ಡ್ ನಂಗೆ ತುಂಬ ಇಷ್ಟ ಆಗಿರೋದ್ರಿಂದ ಫಸ್ಟ್ 1 ತಿಂಗಳು ತುಂಬ ಖುಷಿಯಾಗಿ ಕೆಲಸ ಮಾಡಿದೆ. ಅದು 1 ತಿಂಗಳು ಹೋಗಿದ್ದೆ ಗೊತ್ತಾಗಲಿಲ್ಲ. 2ನೇ ತಿಂಗಳು ಫಾಲೋವರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು. ಅವ್ರಿಗೆ ಯೂಟ್ಯೂಬ್ ಸ್ಟಾರ್ಟ್ ಆಗಿ 3 ತಿಂಗಳು ಆದಮೇಲೆ ಫೇಸ್ಬುಕ್ ಸ್ಟಾರ್ಟ್ ಮಾಡಿದ್ದು, ಆದರೂ 3ರೇ ತಿಂಗಳಲ್ಲಿ ತುಂಬ ದೊಡ್ಡ ರೀಚ್ ಸಿಕ್ಕಿದೆ. ಅದರಲ್ಲೂ ಕೂಡ ಬೇಗ ಯೂಟ್ಯೂಬ್ಗಿಂತನೂ ಬೇಗ ಸಕ್ಸಸ್ ಸಿಕ್ಕಿದವ್ರಿಗೆ ನನ್ನ ಅದೃಷ್ಟಕ್ಕೆ ಫಸ್ಟ್ ಮಂತಲ್ಲೇ ಫೇಸ್ಬುಕ್ ಸ್ಟಾರ್ಟ್ ಮಾಡಿ ಫಸ್ಟ್ ಮಂತಲ್ಲೇ ನನಗೆ ಒಂದು ವೀಡಿಯೋ ವೈರಲ್ ಆಗಿಬಿಡ್ತು.
2 ಮಿಲಿಯನ್ಸ್ ಹತ್ರ ಹತ್ರ ಹೋಗ್ಬಿಟ್ಟಿದೆ ಅದು. ನನಗೆ ಒಳ್ಳೆ ಒಂದು ಇದು ಸಿಕ್ತು. ಫಸ್ಟ್ ಡೇ ಸ್ಯಾಲರಿನೆ ಮಾತ್ರ ನಿಜ ಹೇಳಬೇಕು ಅಂದ್ರೆ ಸಖತ್ತಾಗಿ ಸಿಕ್ಕಿದೆ. ಅದಕ್ಕೆ ಅದರಿಂದಲೇ ನನಗೆ ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಬೈಕ್ ತಗೊಳ್ಳೋದಕ್ಕೆ. ಅಂದ್ರೆ ಸಾಲ ಕೊಟ್ಟರು ಆಮೇಲೆ ಏನಾದ್ರು ಸಪೋರ್ಟ್ ಅಂದ್ರೆ ಫುಲ್ ಫ್ರೀ ಆಗಿ ಕೊಟ್ಟರು ಅನ್ಕೊಂಬಿಡಿ. ನಾನು ಮೊದಲೇ ಹೇಳ್ದಂಗೆ ವ್ಯವಹಾರ ಇರೋದೇ ಹಾಗೆ. ಅವ್ರು ದುಡ್ದಿರೋ ಅಮೌಂಟ್ ಎಲ್ಲ ಅವ್ರದೇ ಅದು. ಅವರು ಇಂಡಿವಿಜುವಲ್ ಆಗಿ ಮಾಡಿದ್ರೆ ಅದೇ ಅದಕ್ಕಿಂತ ದೊಡ್ಡ ಸಹಾಯ ನಮಗೆ ಇನ್ಯಾವುದೂ ಇಲ್ಲ. ನೋಡಿ ಆದಷ್ಟು ದೂರ ಇರಕ್ಕೆ ಟ್ರೈ ಹೇಳ್ತಾ ಇದ್ದಾರೆ, ನಾನು ಯಾವುದೇ ಕಣಕ್ಕೂ ದೂರ ಆಗಲ್ಲ. ಎಲ್ಲ ಹೊಸ ಹೊಸದಾಗಿ ಚಾನಲ್ ಮಾಡೋರಿಗೆ ಏನಂತ ಕಮೆಂಟ್ ಏನಂತ ಹೇಳ್ತೀರಾ ಅಂತ ಭಾಳಷ್ಟು ಜನ ನಾನು ಚಾನಲ್ ಮಾಡಬೇಕು ಅಂತ ಇದ್ದೀನಿ ಹಾಗೆ ಹೀಗೆ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಒಂದು ಚಾನಲ್ ಗ್ರೋತ್ ಆಗುವಾಗ ಎಲ್ಲರಿಗೂ ಇನ್ಸ್ಪಿರೇಷನ್ ಬರುತ್ತೆ, ನನಗೆ ನಾನು ಮಾಡಬೇಕು ಹಾಗೆ ಹೀಗೆ ಅಂತ. ನಾನು ಸಜೆಸ್ಟ್ ಮಾಡೋದು ಯಾಕೆಂದರೆ ಅವ್ರ ಅನುಭವ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಅವ್ರ ಮೇಲೆ ಹಾಕಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಅದನ್ನು ನಾನು ಹೇಳ್ತಾ ಇದ್ದೀನಿ. ನೀವು ಚಾನಲ್ ಮಾಡೋರು ನೀವು ಯಾರಾದರೂ ಒಂದು ಏನಾದರೂ ಮಾಡಬೇಕು, ಪೂಜಾಕ್ಕೆ ರಾಜ್ ಥರನೇ ಏನಾದರೂ ಒಂದು ಮಾಡಬೇಕು ಅಂತಿದ್ದೀನಿ, ಅವ್ರ ಥರನೇ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದೇ ಆದಂಥ ಸ್ಕಿಲ್ ಇರುತ್ತೆ ನಿಮ್ಗೆ ಏನಾದರೂ ಒಂದು ಪೂಜಾಕ್ಕೆ ರಾಜ್ಗೆ, ಇದೇ ಒಂದು ಸ್ಕಿಲ್ ಕುತ್ಕೊಂಡು ಮಾತಾಡೋದು ಇಲ್ಲ ಅಡುಗೆ ಮಾಡೋದು ವ್ಲಾಗ್ ಮಾಡೋದೇ ಒಂದು ಸ್ಕಿಲ್ಲು. ಅವ್ರು ಸ್ಟಾರ್ಟ್ ಮಾಡಿದ್ದು ರೇಖಾ ಅಡುಗೆಯಿಂದ ನೋಡ್ಕೊಂಡು, ಹೌದು ಅವ್ರ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ರೇಖಾ ಅಡುಗೆಯನ್ನು ನೋಡ್ಕೊಂಡು ಇನ್ಸ್ಪೈರ್ ಆದರು. ಅವ್ರ ವಿಡಿಯೋಸ್ ಮಾಡಿದಾಗ ಒಂದು 10 ವಿಡಿಯೋ ನೋಡಿ ಸ್ಟಾರ್ಟಿಂಗಲ್ಲಿ ಅವ್ರ ಥರನೇ ರಾಗ ಬರ್ತಾ ಇತ್ತು. ಯಾಕಂದರೆ ನಾನು ಕೊರೋನಾ ಟೈಮಲ್ಲಿ 2 ವರ್ಷ ಬರೀ ಮನೇಲಿ ವೆರೈಟಿ ವೆರೈಟಿ ಅಡುಗೆ ಮಾಡಿದ್ದೇ ಆಗ್ತಿತ್ತು. ಅದು ನಾನು ರೇಖಾ ಅಡುಗೆ ಅವ್ರದ್ದು ನೋಡಿ ನೋಡಿ ನೋಡಿನೇ, ಹಾಗಾಗಿ ಅವ್ರ ಥರನೇ ವಾಯ್ಸ್ ಬರ್ತಿತ್ತು ನಂದು ಸ್ಟಾರ್ಟಿಂಗ್. ಆಮೇಲೆ ನಾನು ಹೇಳ್ತಾನೆ ಇರೋ ಚೇಂಜ್ ಮಾಡ್ಕೊಳ್ಳೋ, ನಿನ್ನ ಸ್ಟೈಲ್ ಬರಲಿ, ನಿಂದೇ ಆದಂತೂ ಹಾಗೆ ಹೇಗೆ ಅಂತ. ಕೊನೆಗೆ ಅವ್ರು ಮಾತಾಡುವಾಗ ನಾವು ಮಾತಾಡೋಂಗಿಲ್ಲ, ನಾವು ಮಾತಾಡುವಾಗ ಅವ್ರು ಮಾತಾಡೋಂಗಿಲ್ಲ, ಇವೆಲ್ಲ ಸರ್ಕಸ್ಗಳು ತುಂಬ ಆಗೋದು ಮಧ್ಯದಲ್ಲಿ. ಅದನ್ನು ವೀಡಿಯೋ ಮುಗಿಸೋಕ್ಕೆ ನಮಗೆ 3-4 ಗಂಟೆ ತಗೊಳ್ಳೋದು. ಅಂಥ ಟೈಮಲ್ಲಿ ನಾನು ಡಿಸೈಡ್ ಮಾಡಿದ್ದು ಲಾಗ್ಸ್ ಥರ ಸ್ಟಾರ್ಟ್ ಮಾಡಬೇಡ ನಾ ಕುಕಿಂಗ್ನ, ಅಂದರೆ ನಾವು ಏನೇ ಮಾತಾಡಿದ್ರು ಅದ್ರಲ್ಲಿ ಹಾಕಬೇಕು ಅನ್ನೋಂಗೆ ಇರಬೇಕು ಅನ್ನೋ ರೀತಿ ನಾವು ಇದು ಮಾಡೋದು. ಅದು ಬೇಗ ಮುಗಿಯೋದು, ನಮಗಿರೋ ಶಾರ್ಟ್ ಟೈಮಲ್ಲಿ ಬೇಗ ಮುಗಿಯೋದು, ಎಡಿಟಿಂಗ್ ಹೆಲ್ಪ್ ಆಗೋದು. ಹಾಗಾಗಿ ನಾವು ಈ ಥರ ಸ್ಟಾರ್ಟ್ ಮಾಡ್ಕೊಂಡ್ವಿ, ಚೆನ್ನಾಗಿ ಹೋಗ್ತಾ ಇದೆ ಅದು. ಅದೇ ರೀತಿ ನಾನು ನಿಮಗೆ ಏನು ಹೇಳೋದು ಅಂದರೆ, ಯೂಟ್ಯೂಬ್ ಅನ್ನೋದು ಎಂಥ ಕೆಲಸ ಅಂತ ಅಂದರೆ, ನೀವೇ ಎಲ್ಲೋಗ್ತೀರಾ ನಿಮ್ಮ ಹಿಂದೆ ನಿಮ್ಮ ಕೆಲಸ ಫಾಲೋ ಮಾಡ್ಕೊಂಬರುತ್ತೆ. ಈಗ ನಮ್ಮ ಥರ ನಾವು ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದ್ವಿ ಇಲ್ಲ ಇನ್ನೊಂದು ದೇಶಕ್ಕೆ ಹೋದ್ವಿ ಆ ಥರ ಇಲ್ಲ. ಇದೊಂದು ತುಂಬ ಅದ್ಭುತವಾದಂಥ ಪ್ಲಾಟ್ಫಾರ್ಮ್ ಇದು, ಮತ್ತೆ ಕೆಲಸ ಇಲ್ದಿದ್ದವರಿಗೂ ಇದೊಂದು ಕೆಲಸನೇ. ಹೌದು, ಆಮೇಲೆ ನೀವೇನು ದೊಡ್ಡ ಟ್ಯಾಲೆಂಟೆಡ್ ಆಗಬೇಕಾಗಿಲ್ಲ, ಅಲ್ಲ ಓದಬೇಕಾಗಿಲ್ಲ, ತುಂಬಾ ಓದಬೇಕಾಗಿಲ್ಲ, ಅದೆಲ್ಲ ಏನೂ ಇಲ್ಲ. ಅಂದ್ರೆ ನಿಮ್ಮಲ್ಲಿ ಒಂದು ಸಣ್ಣ ಸ್ಕಿಲ್ ಇದ್ರೆ ಸಾಕು, ಅದನ್ನ ಇಟ್ಕೊಂಡು ಹೇಳ್ಕೊಂಡು ನೀವು ಬಂದು ಇವತ್ತು ಇಂಜಿನಿಯರ್ಸ್ ಡಾಕ್ಟರ್ ಆ ಥರ ಸಂಬಳ ಮಾಡ್ತಾರೆ ದುಡ್ಡು ಅಮೌಂಟ್ನ, ಆ ಥರ ಮಾಡುವಂಥ ಪ್ಲಾಟ್ಫಾರ್ಮ್ ಇದು. ಆ ಥರ ದುಡ್ಡು ಮಾಡ್ಬೋದು ಹಂಗಂತ ಹೇಳಿ ನೀವು ಇಂಜಿನಿಯರ್ ಮಾಡಬೇಡಿ ಅಥವಾ ಬಿ ಇ ಓದ್ಬಿಡಿ ಅದು ಹೇಳ್ತಿಲ್ಲ ನಾವು. ಯಾರು ಕೈಲಿ ಈಗ ಆಗಲ್ಲ, ಓದಕ್ಕೆ ಇಷ್ಟ ಇಲ್ಲ, ನನಗೆ ಯಾರಿಗೂ ಓದಕ್ಕೆ ಇಷ್ಟ ಇಲ್ದಿದ್ದವರು. ಫಸ್ಟ್ ಲೆಸನ್ ಯೂಟ್ಯೂಬಲ್ಲಿ ನಾನು ಹೇಳೋದು, ಫಸ್ಟ್ ಲೆಸನ್ ಯೂಟ್ಯೂಬಲ್ಲಿ ಎಲ್ಲರಿಗೂ ತಾಳ್ಮೆ ಬಹಳ ಮುಖ್ಯ. ಅಷ್ಟು ಈಸಿಯಾಗಿ ನಿಮಗೆ ಸಕ್ಸಸ್ ಸಿಗಲ್ಲ, ಲಾಂಗ್ ಟೈಮ್ ನೀವು ವೀಡಿಯೋಸ್ ಹಾಕ್ತಾನೆ ಇರಬೇಕಾಗತ್ತೆ, ಡೆಡಿಕೇಶನ್ ಮಾಡಬೇಕಾಗುತ್ತೆ. ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ 10 ನಿಮಿಷದಲ್ಲಿ ನೀವು ಸುಮ್ಮನೆ ಬಿಟ್ಟು ಅಮೌಂಟ್ ಬರ್ತಾ ಇದೆ, ಅದು ಇದಲ್ಲ, ಅದರಿಂದ ಎಫರ್ಟ್ ತುಂಬ ಇದೆ, ಎಷ್ಟು ನಿದ್ದೆ ಇಲ್ಲ ನಮಗೆ ಎಷ್ಟು. ನನಗೆ ಆ್ಯಕ್ಚುಲಿ ಇವ್ರು ಸ್ಟಾರ್ಟ್ ಮಾಡಿದ್ರೆ ನನಗೆ 4-5 ತಿಂಗಳು ಮೇಲೆ ಬಂದಿದೆ, ಅದು ಇವ್ರು ಸಪೋರ್ಟಿವ್ ಇದ್ದು. ಬಟ್ ಇವರು 5 ವರ್ಷದ ಮೇಲೆ ಇವರಿಗೆ ಸ್ಟಾರ್ಟ್ ಆಗಿದ್ದು. ಅದು ಏನೇನು ದೊಡ್ಡ ಮಟ್ಟದಲ್ಲಿ ಏನು ಬರ್ತಾ ಇಲ್ಲ. ನಾನು ಹಾಕಿರೋ ಗೇರ್ಸ್ ಏನಿದೆ 7-8 ಲಕ್ಷ ರೂಪಾಯಿ ನಾನು ಸಿಂಗಾಪುರಲ್ಲಿ ಇದ್ದಾಗಲೇ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೆ ಅದು ಕ್ಯಾಮ್ರಾಗೆ, ಆ ಅಮೌಂಟ್ ನನಗೆ ಇನ್ನೂ ರಿಕವರ್ ಮಾಡ್ಕೊಳಕ್ಕಾಗಿಲ್ಲ. ಹಂಗನ್ಬಿಟ್ಟು ನಂತರನೇ ಏನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ, ನಿಮ್ಮ ಕೈಲಿರೋ ಮೊಬೈಲೇ ಸಾಕು, ಏನು ಬೇಕು ಮಾಡಬೇಕು ಅಂತಂದರೆ. ಆಮೇಲೆ ಅದು ಆದರೆ ಸ್ಟೋರಿ ಹೇಳೋ ಸ್ಕಿಲ್ ಚೆನ್ನಾಗಿರಬೇಕಷ್ಟೇ. ಆಮೇಲೆ ಕಲಿಕೆಗೆ ಮೊದಲನೇ ಸ್ಟೆಪ್ಪೇ ಇದು ತಾಳ್ಮೆ. ಯೂಟ್ಯೂಬ್ ಒಂದೇ ಸರಿ ಸಕ್ಸಸ್ ಕೊಡಲ್ಲ, ನೀವು ವೆಯ್ಟ್ ಮಾಡಬೇಕು. ಆಮೇಲೆ ಈಗ ಕಮೆಂಟ್ ಮಾಡೋರು ಕಲಿಯೋರಿಗೆ ಪೇಷನ್ಸ್ ಇಲ್ಲ ಅಂದಾಗ, ನೀವು ಮೊದಲನೇ ಸರಿ ಕಮೆಂಟ್ ಮಾಡಿದಾಗ ಸಾರ್ ಅಂತ ಕಮೆಂಟ್ ಮಾಡ್ತಾರೆ, ಆಮೇಲೆ ಒಂದ್ಸರಿ ರಿಪ್ಲೈ ಮಾಡಿಲ್ಲ ಅಂದರೆ ನಾರ್ಮಲ್ ಕಮೆಂಟ್ ಬರುತ್ತೆ, ಮೂರನೇ ಸರಿ ಇನ್ನೊಂದ್ಸರಿ ರಿಪ್ಲೈ ಮಾಡಿಲ್ಲ ಅಂದರೆ ನೀನು ಯಾವನಲ್ಲೋ ಹಂಗೆ ಹಿಂಗೆ ನೀನು ದೊಡ್ಡ ಸ್ಟಾರ್ ಹಾಗೆ ಹೀಗೆ ಅಂತ ಮೆಸೇಜ್ಗಳು ಬರ್ತವೆ. ಅಲ್ಲಿ ಅವ್ರಿಗೆ ಅವರಲ್ಲಿ ಪೇಷನ್ಸೇ ಇಲ್ಲಿದ್ದಾಗ ಅವ್ರು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ಸೇ ಇಲ್ಲ. ಬಟ್ ನೀವು ಕೇಳೋ ಕ್ವಶನ್ಗೆ ಅಲ್ಲೇ ರಿಪ್ಲೈನೂ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ಹಿಂಗೆ ಹಿಂಗೆ ಅಂತ ಚಿಕ್ಕ ವಿಷಯ ಅಲ್ಲ ಹೇಳ ಅಂತದ್ದು, ಅದು ವಿಡಿಯೋನೇ ಮಾಡ್ಬೇಕು ಹೇಳಬೇಕು. ಈಗ ನಾನೇ ಅಂತಲ್ಲ, ನನ್ನಂತರನೇ ಎಷ್ಟೋ ಜನ ಯೂಟ್ಯೂಬರು ಪೂಜಾಗೆ ರಾಜ್ತರಲ್ಲಿ ಎಷ್ಟೋ ಯೂಟ್ಯೂಬರ್ಸ್ಗಳಿಗೆ ಸಮಯ ಇಲ್ಲ ಇನ್ನೊಂದು ಆ ರೆಸ್ಪಾನ್ಸ್ ಮಾಡೋಕ್ಕೆ, ಪ್ರತಿಯೊಬ್ಬರಿಗೂ ಇಂಡಿವಿಜುವಲಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಆಮೇಲೆ ಅಂದ್ಬಿಟ್ಟು ನಿಮಗೆ ಕಲಿಯೋ ಚಾನ್ಸಸ್ ಇಲ್ಲ ಅಂತಲ್ಲ, ನಮ್ಗೆ ಯಾವುದೇ ಸ್ಕೂಲ್ ಇರಲಿಲ್ಲ, ನಾವು ಪ್ರತಿಯೊಂದನ್ನು ನಾವು ಯೂಟ್ಯೂಬ್ ಮುಖಾಂತರನೇ ಕಲ್ತಿದ್ದು. ಲಕ್ಷಾಂತರ ವೀಡಿಯೋಸ್ಗಳಿದೆ, ಲಕ್ಷ ಕನ್ನಡದಲ್ಲೇ ಇದೆ, ಆಮೇಲೆ ಬೇರೆ ಬೇರೆ ಭಾಷೆಗಳಲ್ಲಿ ಭಾಷೆ ಕಲೀರಿ. ಯಾಕೆಂದರೆ ಭಾಷೆಗಳಿಂದ ಇವನ್ನೆಲ್ಲ ಕಲಿಬೋದು ನೀವು. ನೀವು ಭಾಷೆ ಕಲಿಯೋದ್ರಿಂದ ನಿಮಗೆ ಜ್ಞಾನ ವೃದ್ಧಿ ಆಗುತ್ತೆ, ಬೇರೆ ಭಾಷೆಗಳಲ್ಲಿಯೂ ಕೂಡ ಜ್ಞಾನ ಇರುತ್ತೆ, ಯಾವುದಾದ್ರು ಒಂದು ಸ್ಕಿಲ್ಸನ್ನ ನೀವು ಆಗ ಭಾಷೆಗಳಿಂದ ಕಲಿಬೋದು.
ಹಾಗಾಗಿ ಮನೆ ಕನ್ನಡ ನಮಗಂತೂ ಇವ್ರಿಗಂತೂ ಕನ್ನಡ ಬಿಟ್ಟು ಬೇರೆ ಭಾಷೆ ಕಲಿಯಕ್ಕೆ ಆಸಕ್ತಿ ಇದೆ ನನ್ನ ಅದೃಷ್ಟ ಆಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಆಕ್ಚುಲಿ ತುಂಬ ಇಂಗ್ಲೀಷ್ ಕಲಿಬೇಕು ಕಲಿಬೇಕು ಏನೋ ಎಲ್ಲ ಕಲಿತದ್ದು ನಾನು ಕಲಿಬೇಕು ಅನ್ನೋ ಒಂದು ಆಸೆ ಅದೇನೋ ನನಗೆ ಅದು ದೇವ್ರು ಅದೊಂದು ವರ ಕೊಡಲಿಲ್ಲ ಅದು ವರ ಅದೇ ನಾನು ಕೊಡದಲೇ ಇರೋದು ಒಂದು ವರ ಅಂತ ನನಗೆ ಇವಾಗ ಗೊತ್ತಾಗಿದೆ ಆಕ್ಚುಲಿ ಹೌದು ಅದರಿಂದನೇ ಈಗ ಎಷ್ಟೋ ಜನ ಯೂಟ್ಯೂಬರ್ಸ್ ಕನ್ನಡದಲ್ಲಿ ಟಾಪ್ ಒನ್ ಯೂಟ್ಯೂಬರ್ಸ್ಗಳಿಗೆ ಬೇರೆ ಯಾವ ಭಾಷೆನೂ ಗೊತ್ತಿಲ್ಲ ಕನ್ನಡ ಅನ್ನೋದು ಮನೆ ಬಾಗಿಲು ಉಳಿದ ಭಾಷೆಗಳೆಲ್ಲ ಮನೆಯ ಕಿಟಕಿಗಳು ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬೇಕಾಗಿಲ್ಲ ಮನೆಯಲ್ಲಿ ಆಕ್ಚುಲಿ ಕಿಟಕಿನೇ ಇಲ್ಲ ಬರೀ ಬಾಗಿಲು ಅಷ್ಟೇ ಇರೋದು ನಂಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬೇಕಾಗಿಲ್ಲ ಆಕ್ಚುಲಿ ನಾನು ಇದು ಕನ್ನಡ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಅಂತಲ್ಲ ನನಗೆ ಎಲ್ಲೋದ್ರು ಈಗ ನಾನು 4 ವರ್ಷ ಇವ್ರು ಸಿಂಗಾಪುರಲ್ಲಿ ಇದ್ರು 8 ವರ್ಷ ನಾನು ಸಿಂಗಾಪುರ್ಗೆ ಹೋಗ್ತಿದ್ದೆ ಬರ್ತಿದ್ದೆ ಏನು ಇಂಗ್ಲೀಷ್ ಕಲಿತೆ ನಾನೇನು ಹೋಗಲಿಲ್ಲ ಬರಲಿಲ್ಲ ಕನ್ನಡ ಕಲ್ತ್ಕೊಂಡೆ ನನಗೆ ಎಷ್ಟು ಗೊತ್ತೋ ಅಷ್ಟರಲ್ಲೇ ನಾನು ಏನೋ ಮಾಡ್ಕೊಂಡು ಹೋದೇ ಬಂದೆ ಅಷ್ಟೇ ಸಾಕು ನನಗೆ ಅದು ಅಲ್ಲ ನಾನೇನು ಅದನ್ನೇ ಅವ್ರು ಹೇಳ್ತಿರೋದ್ರಲ್ಲಿ ಏನೋ ನಂದೇನೋ ಇದಿಲ್ಲ ಅವರು ಅವ್ರ ಅಭಿ ಅವರು ಕನ್ನಡ ಅಭಿಮಾನ ಏನಿದೆ ಅದು ತುಂಬಾ ಅತಿ ಉತ್ತಮವಾದಂತಹ ಅಭಿಮಾನ ನನಗೂ ಕನ್ನಡದಲ್ಲಿ ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕೆಲವರು ನನಗೆ ಇಂಗ್ಲಿಷ್ ಫಾರ್ವರ್ಡ್ ಮೆಸೇಜ್ ಕಳಿಸ್ತಾರೆ ನಂಗೆ ಅದು ತಲೆಗೆ ಹೋಗಲ್ಲ ಅದೇ ಕನ್ನಡದಲ್ಲಿ ಒಂದು ನಂಗೆ ಸಾಂಗ್ ಕೇಳಿದ್ರೆ ಅದು ಎಷ್ಟು ಅನುಭವಿಸ್ತೀನಿ ಅಂದರೆ ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಗಳು ನನ್ನ ಸಾಂಗ್ ಕೇಳೋದಿಲ್ಲ ಯಾಕಂದ್ರೆ ನನಗೆ ಅದು ಭಾವನೆ ಅದೇನು ಭಾವನೆ ಬರೋದೇ ಇಲ್ಲ ನನಗೆ ನನಗೆ ತುಂಬ ನಾನು ಆ್ಯಕ್ಚುಲಿ ಭಾವನೆಗಳಲ್ಲಿ ತೇಲಾಡ ಅಂತವಳು ನಾನು ಹಾಗಾಗಿ ನನಗೆ ಬೇರೆ ಭಾಷೆಗಳದ್ದು ಹಾಡು ಕೇಳಿದರೆ ನನಗೆ ಆ ಅನುಭವನೇ ಬರಲ್ಲ ನನಗೆ ಕನ್ನಡ ಒಂದೇ ನನಗೆ ಮೂಲ ಹಾಗಾಗಿ ಭಾಷೆಯನ್ನು ಕಲೀರಿ ನಿಮಗೆ ಅನುಕೂಲ ಆಗುತ್ತೆ ಕೆಲವು ಕಡೆ ಆಮೇಲೆ ನಿಮ್ಮದೇ ಆದಂಥ ಸ್ಕಿಲ್ ನಾನು ಹೇಳಕ್ಕೆ ಹೊರಟಿದ್ದು ನಿಮ್ಮದೇ ಆದಂಥ ಒಂದು ಸ್ಕಿಲ್ ಇರುತ್ತೆ ಹಾಡಾಗಿರ್ಬೋದು ಇಲ್ಲ ಸೀರೆ ನೆರಿಗೆ ಹಾಕೋದಿರ್ಬೋದು ಅಡುಗೆನೇ ಆಗಿರ್ಬೋದು ಇಲ್ಲ ಲಾಗ್ ಆಗಿರ್ಬೋದು ಪ್ರತಿಯೊಂದು ನಿಮ್ಮದೇ ಆದಂಥ ಸ್ಕಿಲ್ ಇರುತ್ತೆ ಅದನ್ನು ಹುಡುಕಿ ನಿಮ್ಮ ಆಸಕ್ತಿ ಕ್ಷೇತ್ರನ ಹುಡುಕಿ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಈಗ 2 ದಿನ ಪೂಜಾ ಕೆರಾಜ್ ಮಾಡ್ತಾ ಇದಾರೆ ಅಂತ ಅವ್ರ ಚಾನಲ್ ನಿಮ್ಗೆ ಆಸಕ್ತಿ ಇಲ್ಲದೆ ಅವ್ರ ಥರನೇ ವೀಡಿಯೋ ಮಾಡೋಕೆ ಹೋಗಿ 3 ದಿನ ಆಸಕ್ತಿ ಕಳ್ಕೊಂತೀರ ಇವತ್ತು ಕೆಲವೊಮ್ಮೆ ದುಡ್ಡು ಬರೋಂಗೆ ಆದರೂ ಕೂಡ ಆಸಕ್ತಿ ಇಲ್ಲದಿದ್ದಾಗ ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಇರಲ್ಲ ನಿಮಗೆ ಆವಾಗ ಕಂಟಿನ್ಯೂ ಆಗಲ್ಲ ನಿಮ್ಮ ಗ್ರೋತು ಅಲ್ಲೇ ನಿಲ್ಲಿಸ್ಬಿಡ್ತೀರ ಹಾಗಾಗಿ ನೀವು ಮಾಡ್ತಾ ಇರೋದು ಯಾವತ್ತೂ ನಿಮಗೆ ಕೆಲಸ ಅನಿಸ್ಬಾರ್ದು ಅದು ನಿಮ್ಮನ್ನ ಅಭಿರುಚಿ ಆಗಿರಬೇಕು ನಿಮ್ಮ ಪ್ಯಾಷನ್ ಆಗಿರಬೇಕು ಆಗೇನು ಮಾಡ್ತೀರ ನೀವು ಕೆಲಸ ಮಾಡಿದ್ರು ಅದು ಕೆಲಸ ಅನಿಸಲ್ಲ ನಿಮಗೆ ಹಣ ತಾನಾಗೆ ಅದು ನಿಮ್ಮ ಅಭಿರುಚಿನೇ ನಿಮಗೆ ಹಣ ತಂದುಕೊಡುತ್ತೆ ಇದಕ್ಕಿಂತ ಒಳ್ಳೆ ಪ್ಲಾಟ್ಫಾರ್ಮು ನನಗೆ ಎಲ್ಲೂ ಇದೆ ಅಂತ ನಾನಂತೂ ಅಂದ್ಕೊಂಡಿಲ್ಲ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರೋ ಅಂಥ ಪ್ಲಾಟ್ಫಾರ್ಮು ಇದು ಪೂಜಾ ಕೆರಾಜ್ ಅವ್ರಿಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿ ನನಗಿಂತ ಯಾರು ಪುಣ್ಯ ಅಲ್ಲ ನಿಜವಾಗ್ ನಾನು ಅನ್ಕೊಂಡಿರೋದು ನನಗಿಂತ ಯಾರು ದಡ್ರ ಇಲ್ಲ ಅನ್ಕೊಂತೀನಿ ಬಟ್ ನನ್ನಂಥವಳಿಗೆ ಇಂಥ ಪ್ಲಾಟ್ಫಾರ್ಮ್ ಸಿಕ್ಕಿದ ಮೇಲೆ ಇನ್ನೆಲ್ಲರಿಗೂ ನೀಲಾಜಾಲ ಅನಿಸ್ಬಿಡುತ್ತೆ ಇದು ಮತ್ತು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಕಷ್ಟಗಳು ಬಂದಿಲ್ಲ ಯಾಕಂದರೆ ಎಲ್ಲ ಇವರೇ ನೋಡ್ಕೊತಿರೋದು ಹಾಗಾಗಿ ನಂಗೆ ಅದ್ರ ಕಷ್ಟನೇ ಗೊತ್ತಾಗಿಲ್ಲ ತುಂಬ ಎಂಜಾಯ್ ಮಾಡ್ಕೊಬಂದಿದ್ದೀನಿ ಯೂಟ್ಯೂಬ್ ಫೇಸ್ಬುಕ್ಕಿಂತ ಮತ್ತು ನನಗೆ ಒಂದೇ ಒಂದು ಕಷ್ಟ ಆಗಿದೆ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಊರಿಗೆ ಹೋಗೋದೆಲ್ಲ ಕಡಿಮೆ ಆಗಿಬಿಟ್ಟಿದೆ ಊರಿಗೆ ಹೋದ್ರೆ ಮೊದಲು ನೀನು ಏನು ಬೇಕಾದ್ರೆ ಮಾಡು ಅಲ್ಲೇ ಉಳ್ಕೊಬಿಡು ಅನ್ನೋರು ಈಗ 1 ದಿನ 2 ದಿನ ಅಂತೂ ಕಷ್ಟದಲ್ಲಿ 1 ವಾರ ಇರ್ತೀನಿ ಆವಾಗ ಕಂಟೆಂಟ್ಗಳೆಲ್ಲ ನಿಂತೋಗಿದ್ದೆ ನಂದು ಬಟ್ ನಮ್ಮ ಊರಿಗೆ ಹೋಗೋಕ್ಕೆ ಬರೋಕ್ಕೆ ಅಲ್ಲಿರೋಕ್ಕೆ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅದೇ ಒಂದು ದೊಡ್ಡ ಕಷ್ಟ ನನಗೆ ಇಲ್ಲಿ ಅವ್ರೊಂದು ಸ್ವಲ್ಪ ಅವರು ಜವಾಬ್ದಾರಿಗಳನ್ನ ಮರ್ತುಬಿಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರಿಗೂ ಒಂದು ಕುಟುಂಬ ಇದೆ ಅನ್ನೋದು ಹಾಗಾಗಿ ಅವರೀಗ ಬಂದು ಈಗ ಯೂಟ್ಯೂಬ್ ಅನ್ನೋದು ಕೂಡ ಅವ್ರನ್ನ ಸುತ್ತಿ ಒಂದು ಸಂಸಾರದೊಳಗೆ ಒಂದು ಸಂಸಾರದ ಸಮುದ್ರದೊಳಗೆ ಹಾಕಿದೆ ಅದು ಯೂಟ್ಯೂಬ್ ಅನ್ನೋ ತಗೊಂಬಂದು ಈಗ ಯಾಕಂದ್ರೆ ಮುಂಚೆಯಿಂದನೇ ನಾವು ಹಂಗಂಗೆ ಯಾಕಂದ್ರೆ ಇವ್ರು ಮದುವೆ ಆದಮೇಲೆ ಅವ್ರು ಸಿಂಗಾಪುರಲ್ಲಿದ್ದರು ನಾನು ಇಲ್ಲಿದ್ದೆ ಹಂಗಾಗಿ ನಾವೇನು ತುಂಬ ಒಟ್ಟಿಗೆ ಏನು ಟೈಮ್ ಸ್ಪೆಂಡ್ ಮಾಡಿಲ್ಲ ಈಗಲೇ ಈಗ ಒಂದು 4 ವರ್ಷದಿಂದನೇ ಒಟ್ಟಿಗೆ ಜೀವನ ಮಾಡ್ತಾ ಇರೋದು ಓಕೆ ಇದು ಯೂಟ್ಯೂಬ್ ನಮ್ಮ ಸಾಕಷ್ಟು ನಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ ನನಗಂತೂ ತುಂಬ ಖುಷಿ ಆಯಿತು ನಂಗೆ ಮಾತಾಡೋದು ಅಂದರೆ ತುಂಬ ಖುಷಿ ಹಾಗಾಗಿ ಈ ವಿಡಿಯೋ ನಂಗೆ ಇಷ್ಟು ವಿಡಿಯೋದಲ್ಲಿ ಇದೇ ಫಸ್ಟ್ ವಿಡಿಯೋ ಅನಿಸುತ್ತೆ ಇಷ್ಟು ಖುಷಿಯಾಗಿ ನಮ್ಮನೆಯವ್ರು ಫ್ರೀಯಾಗಿ ಮಾತಾಡೋಕ್ಬಿಟ್ಟಿದ್ದು ನನಗೆ ಆ್ಯಕ್ಚುಲಿ ಇನ್ನೂ ಮಾತಾಡೋದಿದೆ 1 ಗಂಟೆ ಬೈತಾರೆ ಸೊ ಹಾಗಾಗಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವ್ರದ್ದು ಕೂಡ 2 ಲಕ್ಷ ಆಗಿದೆ ಅದು ಕೂಡ ನಮಗೆ ಸಡಗರನೇ 2 ಲಕ್ಷದ ಸಡಗರ ಹೌದು 2018 ನಾನು ಮಾಡ್ತಿದ್ದ ಕೆಲಸಗಳನ್ನ ಮೆಚ್ಚಿ ಅದು ಯಾವುದೋ ಒಂದು ಗುಣ ನನ್ನಲ್ಲಿ ಇರೋ ಒಂದು ಗುಣ ನಿಮ್ಮಲ್ಲಿ ಇಷ್ಟ ಆಗಿ 2 ಲಕ್ಷ ಫಾಲೋವರ್ಸ್ಗಳು ಫೇಸ್ಬುಕ್ಕಲ್ಲಿ ನನಗೆ ಆಗಿದ್ದಾರೆ ನನಗೆ ಬಹಳ ದೊಡ್ಡ ಪ್ರಸಾದ ನನಗೆ ಅದು ನಿಮ್ಮ ಎಲ್ಲ ದೇವರುಗಳಿಂದ ಸಿಕ್ಕಿರೋದು ಹಾಗೆ ಯೂಟ್ಯೂಬಿಂದು ಒಂದು ಬ್ಯಾಲೆನ್ಸ್ ನನಗೆ ಗೊತ್ತಿರಲಿಲ್ಲ ಈಗ ಕೆಲವು ದಿನಗಳಲ್ಲಿ ಅದು ಕೂಡ ಚೆನ್ನಾಗಿ ಎತ್ಕೊಂಡಿದೆ ಎಲ್ಲ ಮತ್ತೆ ಅದೇ ಈ ದೇವರುಗಳ ಪ್ರಸಾದ ಹಾಗೆ ಪೂಜಾ ಕೆರಾಜ್ ಅವ್ರದ್ದು 15,000 ಬರೀ ಶಾರ್ಟ್ ಟರ್ಮ್ ಟೈಮಲ್ಲಿ ಅವ್ರಿಗೆ 15,000 ಹೆಚ್ಚು ಫಾಲೋವರ್ಸು ಫೇಸ್ಬುಕ್ಕಲ್ಲಿ 53,000 ಹತ್ತಿರ ಅವ್ರಿಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ನಾವು ಇಲ್ಲದೆ ಹೋದರೂ ಕೂಡ ಭೂಮಿ ಮೇಲೆ ಈ ನಮ್ಮ ನಿಮ್ಮೆಲ್ಲರ ಪ್ರೀತಿ ಈ ಕುಟುಂಬಕ್ಕೆ ಕೊಟ್ಟು ಇದೇ ರೀತಿ ಅವರು ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ
ಅದೇನು ಅಂತ ಹೇಳಿದ್ರಿ ರೀ ನೀವು? ಯಾಕೆಂದ್ರೆ ಹೇಳಿದ್ವಲ್ಲ ಕೋವಿಡ್ ಸಿಚುವೇಶನ್ ಅಲ್ಲಿ ಹೆಂಗಾಯ್ತು, ಅದೇ ಉದ್ದೇಶದಿಂದ ತಾನೇ ಚಾನೆಲ್ ಸ್ಟಾರ್ಟ್ ಮಾಡಿದ್ದು. ಅದು ಯಾರಿಗೆ ಗೊತ್ತು ಯಾವ ಕಾಲದಲ್ಲಿ ಏನು? ಅದು ಹೂ ಅನ್ನೋಣ ಹೂ ಅನ್ನೋಣ, ನಂಗೆ ಏನೂ ಗೊತ್ತಾಗ್ತಿಲ್ಲ. ಬಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ. ಮತ್ತೆ ಈ ವಿಡಿಯೋ ಮುಖಾಂತರ ನಮ್ಮ ಮಕ್ಕಂಗೊಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಮ್ಮನೆಯವರಿಗೆ ಕೊರೋನಾ ಆಗಿದ್ದಾಗ ನಾನು ಇವ್ರ ಜೊತೆ ಎಷ್ಟು 22 ದಿನ ಹೇಗಿದ್ದೆ, ಆ 22 ದಿನದಲ್ಲಿ ನಮ್ಮ ಅಕ್ಕ, ಯಾಕಂದರೆ ಅವಳಿಗೆ ನಾನು ನಿಜವಾಗ್ಲೂ ನಮ್ಮ ಅಕ್ಕ ಒಂದು ಸರಿ ಒಂದು ಕೆಲಸ ಮಾಡಿಕೊಟ್ಮೇಲೆ ಅದ್ರ ಬಗ್ಗೆ ಕೆದಕ್ಕಿ ಮಾತಾಡೋದಾಗಲಿ ಚರ್ಚೆ ಮಾಡೋದಾಗಲಿ ಆ ವಿಷಯ ತಗ್ಗದೇ ಇಲ್ಲ. ನಾವು ಅವಳಿಗೆ ಯಾವ ರೀತಿ ನಾನು ಅವಳಿಗೆ ಹೇಳಿರಲಿಲ್ಲ, ಬಟ್ ಅವ್ರ ಮನೇಲಿ ಅತ್ತೆ ಮಾವ ಇದ್ದರೂ ಕೂಡ ಅವ್ರ ಸಪೋರ್ಟು ಕೂಡ ಅಷ್ಟೇ ಇದೆ. ಬಟ್ ನಮ್ಮನೆಯವ್ರು ಇದ್ದಾಗ ಅವ್ರು ತುಂಬ ಅವ್ರಿಗೆ ಹೊಟ್ಟೆ ಹಶ್ವಾಗೋದು. ಇದು ಹೇಳ ಅಂಥದ್ದಲ್ಲ, ಆ್ಯಕ್ಚುಲಿ ನಾನು ನಮ್ಮ ಖುಷಿಗೆ ಈ ವಿಡಿಯೋ ಮುಖಾಂತರ ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೀನಿ. ಒಂದು ದಿನದಲ್ಲಿ ನಮ್ಮಕ್ಕ ನನಗೊಂದು ನನಗೆ ಇವರಿಗೆ ಬೇರೆ ಥರ ಊಟ ತಿಂಡಿ ರಾತ್ರಿ ಊಟ ಅದ್ರ ಮಧ್ಯೆ ಜ್ಯೂಸು ಜ್ಯೂಸ್ 4 ಸರಿ ಊಟ 4 ಸರಿ ಅದ್ರ ಮಧ್ಯೆ ಕಷಾಯ ಅದು ಇದು ದಿನಕ್ಕೆ ಒಂದು 10 ಸರಿ ನಮಗೆ ಅಂತಲೇ ಅಡುಗೆ ಮಾಡಿದ್ದಾಳೆ ಅವಳು ದಿನಕ್ಕೆ ಒಂದು ದಿನಕ್ಕೆ. ಹಾಗೆ 22 ದಿನ ನಮಗೆ ಯಾವುದೇ ರೀತಿ ಕೊರತೆ ಇಲ್ಲದಾಗೆ ಯೋಚನೆಗಳೇ ಇಲ್ಲದಂಗೆ. ಯಾಕಂದರೆ ನಾನು ಅಲ್ಲಿದ್ದಾಗ ಪಾಪ ಅವರಿಗೆ ಇರೋಕ್ಕೆ ವ್ಯವಸ್ಥೆ ಇರಲಿಲ್ಲ, ಮಾಡ್ಕೊಡೋರು ಇರೋಕ್ಕೆ ಯಾರೂ ಇರಲಿಲ್ಲ, ಮತ್ತು ಹೋಟ್ಲಲ್ಲಿ ಹೋಗಿ ತೊಗೊಬರಕ್ಕೆ ಎಷ್ಟು ದಿನ ಅಂತ ತೊಗೊಬರ್ತಾರೆ, ಒಂದು ದಿನಕ್ಕೆ 3 ಟೈಮ್ ಒಬ್ರಿಗೆ ಹೋಗಿ ತೊಗೊಬರ್ಬೇಕು, ಮತ್ತು ಅಲ್ಲಿವರೆಗೂ ಕೆಲವೊಬ್ಬರು ಇಷ್ಟ ಇಲ್ಲ ಅಂತ ತಂದು ಕೊಡಬೇಕು ಅಂತಂದ್ರೆ ನಂಗೆ ಆ ಸಮಸ್ಯೆನೇ ಇಲ್ದಂಗೆ ನಮ್ಮಕ್ಕ ಆಲ್ರೆಡಿ ಫುಲ್ ಸಪೋರ್ಟಿಂಗ್ ಆಗಿದ್ದಾಳೆ. ಅವ್ರ ಮನೇಲೂ ಅವ್ರಿಗೆ ಅಷ್ಟು ಅವಳಿಗೆ ಅಷ್ಟು ಸಪೋರ್ಟ್ ಇರೋದಕ್ಕೆ ನನಗೆ ನಮ್ಮಕ್ಕ ಅದು ಮಾಡಿದ್ಲು. ಆ ಟೈಮಲ್ಲಿ ನಮ್ಮ ಬಾವ ಆಗಲಿ ನನ್ನ ತಮ್ಮ ಆಗಲಿ ಎಲ್ಲರೂ ಸಪೋರ್ಟಿಂಗ್ ನಿಂತಿದ್ದಾರೆ, ಜೊತೆಗೆ ನಮ್ಮ ಅಕ್ಕಂದು ತುಂಬ ಅಂದರೆ ತುಂಬ ಇದೆ ಇದರಲ್ಲಿ. ಸೊ ಹಾಗಾಗಿ ಈ ಮೂಲಕ ನಮ್ಮ ಅಕ್ಕಂಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಓಕೆ, ಹೀಗಂತ ಹೇಳ್ತಾ ಇನ್ನೇನೇ ಕ್ಲಿಯರಿಸಿ ಕ್ವಶನ್ಸ್ ಇದ್ರೆ ಹೀಗೆ ಮತ್ತೆ ಬಂದಿದ್ದಲ್ಲಿ ಒಂದೊಂದ್ಸರಿ ಬಂದು ಕೂತ್ಕೊಂಡು ಮಾತಾಡ್ತೀವಿ ಈ ವಿಷಯ ನಿಮ್ಮೆ ಮತ್ತೆ ಸಿಗ್ತೀವಿ. ಈಗಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಆ್ಯಕ್ಚುಲಿ ಇನ್ನೂ ತುಂಬ ಮಾತಾಡೋದಿದೆ, ನೆಕ್ಸ್ಟ್ ನೀವೇನಾದ್ರು ಮತ್ತೆ ಮಾತಾಡಬೇಕು ಅಂತ ಅನಿಸಿದ್ರೆ ನಮ್ಮ ಮಾತು ಕೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ, ಮಾತಾಡ್ತಾ ಇರ್ತೀವಿ. ಇಲ್ಲಿಗೆ ವಿಷಯ ಅಲ್ಲ.